ವೀಕ್ಷಕರೆ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾನ್ವಿ ಮಂಡಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 20 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿರುವಂತ ಜೊತೆಗೆ ವಕೀಲರು ಆಗಿರುವಂತ ಹಾಗೆಯೇ ಮಾಜಿ ನೀರು ಬಳಕೆದಾರರ ಸಹಕಾರಿ ಸಂಘ ಜಕ್ಕಲ್ದಿನ್ನಿ ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಗ್ರಾಮದ ಭಾಗದಲ್ಲಿ ಸಾಕಷ್ಟು ಒಂದು ಸಮಾಜ ಸೇವೆಗಳನ್ನು ಮಾಡಿದಂತ ಹಾಗೂ ರಾಯಚೂರು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತ ಜೊತೆಗೆ 2016 ರಲ್ಲಿ ಜಿಲ್ಲಾ ಪಂಚಾಯತ್ ಒಂದು ಚುನಾವಣೆಗೆ ನಿಂತು ಕೆಲವೇ ಮತಗಳ ಅಂತರದಲ್ಲಿ ಡಿಫೀಟ್ ಆಗ್ತಾರೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಮಾನ್ವಿ ಮಂಡಲ ಜನರಲ್ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿಯೂ ಕೂಡ ಜೊತೆಗೆ ಹಾಲಿ ಕುರುಬರ ಸಂಘ ಜಿಲ್ಲಾ ಉಪಾಧ್ಯಕ್ಷರಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಸಿರುವಾರ ಕುರಿ ಮತ್ತು ಉಣ್ಣೆ ಸಹಕಾರಿ ಸಂಘ ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವಂತ ಶ್ರೀಯುತ ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಮಲ್ಲಿಕಾರ್ಜುನ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 20 ವರ್ಷ ಆಯ್ತು ವಿವಿಧ ಸ್ಥಳಗಳಲ್ಲಿ ಸಾಕಷ್ಟು ಒಂದು ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ ಈ ಭಾಗದಲ್ಲಿ ತಾವು ಸಾಕಷ್ಟು ಚಿರಪರಿಚಿತ ಆದರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಸರ್ ನಮಸ್ತೆ ನಾನು ಮಲ್ಲಿಕಾರ್ಜುನ ಜಕ್ಕಲದಿನ್ನಿ ಅಂತ ಹೇಳಿ ನಮ್ಮ ತಂದೆ ಹೆಸರು ಮಾದೇವಪ್ಪ ತಾಯಿ ಹೆಸರು ಶಿವಮ್ಮ ನಮ್ಮದು ಮೂಲತಃ ಕೃಷಿ ಆಧಾರಿತ ಕುಟುಂಬ ನಮ್ಮ ಮನೆತನದಲ್ಲಿ ಯಾರು ರಾಜಕಾರಣ ಮಾಡಿಲ್ಲ ನಮ್ಮ ಸೋದರ ಅಂತ ಶರಣಪ್ಪ ದಿವಂಗತ ಅವರು ಸ್ವಲ್ಪ ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ರು ನಾವು ಮೂಲತಃ ಶಿಕ್ಷಕರಾಗಿ ಸೇವೆ ಸಲ್ಲಿಸಬೇಕು ಅನ್ನೋದು ಉದ್ದೇಶ ಇತ್ತು ನಮ್ಮ ಆಸೆ ಆಗಿತ್ತು ನಮ್ಮ ಅಣ್ಣವರು ರಾಜಕೀಯದಲ್ಲಿ ಆಸಕ್ತಿ ಇರೋದ್ರಿಂದ ದಿನಂಪ್ರತಿ ಸಮಾಜದ ಆಗುಹೋಗು ಚಟುವಟಿಕೆಗಳು ನಿರಂತರ ಅವ್ರ ಜೊತೆಗೆ ಬಡ ಬಗ್ಗರು ಅಸಹಾಯಕರು ನಾಯಕ ಕೇಳ್ಕೊಂಡು ನಮ್ಮ ಅಣ್ಣವ್ರ ಹತ್ರ ಬರ್ತಾ ಇದ್ರು ಆ ದೃಷ್ಟಿಯಿಂದ ನಮ್ಮ ಅಣ್ಣವ್ರು ನನಗೆ ಇಲ್ಲಪ್ಪ ನೀನು ವೃತ್ತಿಲಿಂದ ವಕೀಲರಾದ್ರೆ ಬೇಸು ನಮ್ಮ ಮನೆತನಕ್ಕೆ ಅಂತೇಳಿ ನನ್ನ ಲಾ ಮಾಡಿಸಿದ್ರು ಸರ್ ನಾವು ಲಾ ಮಾಡಿಸಿ 2004 ರಲ್ಲಿ ನಂದು ಲಾ ಕಂಪ್ಲೀಟ್ ಆಯ್ತು ಅಂದೆಲ್ಲ ಪ್ರಾಥಮಿಕ ಶಿಕ್ಷಣ ಎಲ್ಲ ನಮ್ಮ ಗ್ರಾಮದಲ್ಲೇ ಆಯ್ತು ಇಲ್ಲಿ ನಮ್ಮಲ್ಲಿ 4ನೇ ತರಗತಿಯವರೆಗೆ ನಮ್ಮಲ್ಲಿ ಶಾಲೆ ಇತ್ತು ಅಲ್ಲಿಂದ 5-6ಕ್ಕೆ ನಾವು ಕಲ್ಮಲಕ್ಕೆ ಹೋದ್ವಿ ಇಲ್ಲಿಂದ ಅವಾಗ ಬಸ್ಸಿನ ಅನುಕೂಲ ಇತ್ತು ಸಿರುವಾರ ಹತ್ರ ಇದ್ರೂ ನಮ್ಮ ಕಲ್ಮಲಕ್ಕೆ ಬಸ್ ಬೆಳಿಗ್ಗೆನೆ ಬಸ್ ಇದ್ವು ಆ ಬಸ್ಸುಗಳಿಗೆ ಕಲ್ಮಲಕ್ಕೆ ಹೋಗಿ ಪ್ರಾಥಮಿಕ ಶಿಕ್ಷಣ ಅಲ್ಲಿ ಮುಗಿಸಿದ್ವಿ ಮತ್ತೆ ಪ್ರೌಢ ಶಿಕ್ಷಣ ಮತ್ತೆ ಸಿರುವಾರದಲ್ಲಿ ಮುಗಿಸಿದ್ವಿ ಮತ್ತೆ ಪಿಯುಸಿ ರಾಯಚೂರು ಅಂಬರ್ದ್ ಕಾಲೇಜಿನಲ್ಲಿ ಮುಗಿಸಿದ್ವಿ ಮತ್ತು ಪದವಿ ಬಿಎನ ಟ್ಯಾಗೋರ್ ಕಾಲೇಜಿನಲ್ಲಿ ಮುಗಿಸಿದ್ವಿ ಆದ ನಂತರ LLB ರಾಯಚೂರಿನಲ್ಲಿ ಮುಗಿಸಿದ್ವಿ 2004 ರಲ್ಲಿ ನಂದು ಎನ್ರೋಲ್ಮೆಂಟ್ ಆಯಿತು ನಾನು ಶ್ರೀಕಾಂತ್ ಈಗೇನಿದ್ದಾರಲ್ಲ ಯರಮರ್ಸ್ ವೈ ಶ್ರೀಕಾಂತ್ ಸಾಹೇಬ್ರ ಹತ್ರ ನಾನು ಜೂನಿಯರ್ ಆಗಿ 2 ವರ್ಷ ಕೆಲಸ ಮಾಡಿದೆ ಮತ್ತೆ ಅಲ್ಲಿಂದ ರಾಜಕೀಯದಲ್ಲಿ ಆಸಕ್ತಿ ಜಾಸ್ತಿ ಬೆಳೆದ್ರಿಂದ ನಾವು ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಂತ ಬಂದ್ವಿ ಚರ್ಚೆ ಮಾಡುವಾಗ ಹೇಳ್ತಿದ್ರಿ ಸರ್ ತಾವು ಶಿಕ್ಷಕರಾಗಬೇಕು ಅಂತ ಹೇಳಿ ಹೌದು ಸರ್ ಆದ್ರೂ ಕೂಡ ಕಾರಣಾಂತರಗಳಿಂದ ತಾವು LLB ಓದಿ ವಕೀಲರಾಗ್ತೀರಿ ಸರ್ ಹೌದು ಸರ್ ಬಟ್ ಎಲ್ಲರ ಆಸೆ ಇರುತ್ತೆ ನಾನೊಂದು ಇಲ್ಲ ಗವರ್ನಮೆಂಟ್ ಎಂಪ್ಲಾಯ್ ಆಗಬೇಕು ಇಲ್ಲ ತಂದೆ ಆದಂತ ಸ್ವಂತ ಬಿಸ್ನೆಸ್ ಅನ್ನು ಹೊಂದಬೇಕು ಅಂತ ಹೇಳಿ ಈ ಸಮಾಜ ಸೇವೆಗೆ ಬರಲಿಕ್ಕೆ ಏನೊಂದು ಕಾರಣ ಆಯ್ತು ಸಮಾಜ ಸೇವೆಗೆ ಬರಲಿಕ್ಕೆ ಕಾರಣ ಏನದು ಸರ್ ಕೆಲವು ಪಟ್ಟಭದ್ರಿತ ಶಕ್ತಿಗಳು ಈ ಕೆಳವರ್ಗದ ಜನರನ್ನ ಹೆಂಗ ರಾಜಕೀಯವಾಗಿ ಬಳಸಿಕೊಂತಿದ್ರು ಹೆಂಗ ತುಳಿತಿದ್ರು ಒಂದು ಪಂಚಾಯತ್ ಲೆವೆಲ್ ನಿಂದ ಹಿಡಿದು ಸಹ ನಿರಂತರ ಶೋಷಣೆಗೆ ಒಳಪಡಿಸ್ತಿದ್ರು ಕೆಳವರ್ಗದ ಜನರನ್ನ ಇವತ್ತು ಬಾಬಾ ಸಾಹೇಬರು ಮೀಸಲಾತಿ ಕೊಟ್ಟಾರ ಅಂತ ಹೇಳಿದ್ರು ಸಹ ಅನ್ಯಾಯ ಮಾಡ್ತಾರೆ ಆ ನ್ಯಾಯ ಒದಗಿಸಿಕೊಡಂತ ನಾಯಕತ್ವಕ್ಕೆ ಅಧಿಕಾರ ಕೊಡದಲ್ಲ ಜನ ಎಲ್ಲಿ ಅವ್ರ ರಬ್ಬರ್ ಸ್ಟಾಂಪ್ ಇದ್ದಂತವ್ರಿಗೆ ಅವರು ಜಾಸ್ತಿ ಇದ್ದಂತವ್ರ ಹಿಡ್ಕೊಂಬಂದು ಮೆಂಬರ್ ಮಾಡೋದು ಅಧ್ಯಕ್ಷರು ಮಾಡೋದು ಅವರಿಂದ ಅಭಿವೃದ್ಧಿ ಆಗ್ಲಾರ್ದಂಗ ಆ ಹಿಂದನೆಯಿಂದ ಆಟ ಆಡಿಸಿ ಅಂತ ರಾಜಕಾರಣ ಮಾಡ್ಕೊಂತ ಯಾರನ್ನ ತುಳಿಬೇಕು ಅಂತೇಳಿ ತುಳ್ಕಂತ ಬರ್ತದೆ ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಚಿಕ್ಕನಿಂದ ನೋಡ್ಕೊಂತ ಬರ್ತಿದ್ವಿ ಏನಪ್ಪ ಇಷ್ಟೆಲ್ಲ ಪ್ರಜಾಪ್ರಭುತ್ವದಾಗ ಇದ್ರೂ ಸಹ ಹಿಂಗೆಲ್ಲ ಅನ್ಯಾಯ ಮಾಡ್ತಾರಲ್ಲ ಇದು ಜನ ಇದು ಸರಿಯಲ್ಲ ಅಂತಂದು ನಮ್ಮ ಮನಸ್ಸಿನಾಗ ರಾಜಕಾರಣ ಕಡೆ ಒಲವು ತೋರಿಸ್ತೀವಿ ಒಲವು ತೋರಿಸೋದ್ರಿಂದ ನಾವು ಚಿಕ್ಕನಿಂದನೇ ರಾಜಕಾರಣಕ್ಕೆ ಅಂಟಿಕೊಂಡಿದ್ದೀವಿ ನಾವು ರಾಜಕಾರಣದಾಗ ನೋಡ್ತಿದ್ವಿ ಬಾಬಾ ಸಾಹೇಬರ ಪುಸ್ತಕ ಅವುಗಳಿಂದ ನಾವು ಓದ್ಕೊಂತ ಬರ್ತಿದ್ವಿ ನಮ್ಗೆ ಪ್ರಭಾವಿತ ಆಗಿದೆ ಈ ಚೇಗುವಾರ್ ಇರ್ಬೋದು ಎಲ್ಲಿ ಇವೆಲ್ಲ ಅವರು ನಾಣ್ಣುಡಿಗಳು ಬಸವಣ್ಣವ್ರ ಕ್ರಾಂತಿಕಾರಿ ಬಸವಣ್ಣವ್ರದ್ದು ಇವೆಲ್ಲ ನಮ್ಗ ಅವ್ರ ವಿಚಾರಧಾರಿಗಳನ್ನೇ ನಮ್ಮನ್ನ ರಾಜಕೀಯ ಎಳ್ಕೊಂಬರಕ್ ಮೂಲ ಕಾರಣ ಪ್ರಾರಂಭದಲ್ಲಿ ಸರ್ ಈಗ ತಾವು ಒಂದು ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಹೌದು ಸರ್ ಹೇಗೆ ಪಕ್ಷ ಸಂಘಟನೆ ಎಲ್ಲ ಇತ್ತು ಸರ್ ಅವಾಗ
ಪಕ್ಷ ಸಂಘಟನೆ ಏನಿದ್ದಿಲ್ಲ ಸರ್ ಅವಾಗ ಬಿಜೆಪಿ ಅಂದ್ರೆ ನಮ್ಮಲ್ಲಿ ಅರವಿ ಶಂಕರ್ ಗೌಡರ ಸ್ಪರ್ಧೆ ಮಾಡುತ್ತಿದ್ರು ಅವರು ಪಾಪ 1500 ರೇ ಓಟ್ನಾಗ ಸೋಲ್ತಿದ್ರು ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದೀವಿ ಅವಾಗ ನಮಗ ಫಸ್ಟ್ ನನಗೆ ಮತದಾನ ಬಂದಾಗೆ ಸಹ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ ನೀಡಿದ್ದೆ ಅವಾಗ ನನಗೆ ಫಸ್ಟ್ ಎಲೆಕ್ಷನ್ ನಾಗ ಮತ ಬಂದಿದ್ದು ಜಿಲ್ಲಾ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಭಾಗದಲ್ಲಿ ಶರಣಮ್ಮ ಕಾಮ್ರೆಡ್ ಅಂತ ಒಬ್ಬ ಹೆಣ್ಮಗಳು ನಿಂತುಕೊಂಡಿದ್ಲು ಆ ಹೆಣ್ಮಗಳ ಪರವಾಗಿ ನಾವು ಯುವಕರದ್ದು ಒಂದು ಟೀಮ್ ಕಟ್ಕೊಂಡ ಬಿಜೆಪಿ ನಮ್ಮ ವಾಜಪೇಯಿ ಅವರದ್ದು ಆಕರ್ಷಣೆ ಆಗ್ತಿತ್ತು ನಾವು ಕಾಂಗ್ರೆಸ್ ನಲ್ಲಿ ಇದ್ರನು ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದ್ದು ಅವರ ಭಾಷಣಗಳು ಕೇಳಕ್ಕೆ ಅಂತಾನೆ ನಾವು ಪ್ರಭಾವಿತ ಆಗಿದ್ದೀವಿ ಬಿಜೆಪಿ ಬಗ್ಗೆ ಏ ಇಂತ ನಾಯಕತ್ವ ಇದ್ದ ಕಡೆ ನಾವೆಲ್ಲ ಒಂದು ಹೋಗ್ಬೇಕಪ್ಪ ಅಂತ ಅನ್ಕೇಸಿ ನಾವು ಆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆ ಹೆಣ್ಮಗಳ ಪರವಾಗಿ ಕೆಲಸ ಮಾಡಿ ಆ ಹೆಣ್ಮಗಳು ಆರಿಸಿ ತಂದಿವಿ ಸರ್ ಅಲ್ಲಿಂದ ನಮ್ಮ ರಾಜಕೀಯ ಜರ್ನಿ ಬಿಜೆಪಿ ಕಡೆ ಆಕರ್ಷಿತ ಅಧಿಕೃತವಾಗಿ 2008 ಚುನಾವಣೆಯಲ್ಲಿ ನಾವು ನಮ್ಮ ಕ್ಷೇತ್ರದ ಮಾಜಿ ಶಾಸಕರಂತ ಗಂಗಾಧರ ನಾಯಕ್ ಸಾಹೇಬರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಜಾಯಿನ್ ಆಗಿ ಜಾಯಿನ್ ಆದ ನಂತರ ನಾವು ಈ ಭಾಗದಲ್ಲಿ ಅವರಿಗೆಲ್ಲ ಬಹಳಷ್ಟು ಪ್ರಮಾಣದಾಗ ಅತ್ಯಧಿಕ ಲೀಡ್ ಕೊಟ್ಟಿವಿ ನಾವು ದುರಾದೃಷ್ಟ ಅವರು ಒಂದ್ ಎರಡ್ ಮೂರು ಹಳ್ಳಿಗಳಾಗ ಸರಿಯಾಗಿ ಕ್ಯಾನಲ್ಸ್ ಆಗ್ಲಾರ್ದ ಸೋತರು ಅಲ್ಲಿಂದ ನಿರಂತರ ಪಕ್ಷದಲ್ಲಿ ಸಕ್ರಿಯ ಹಾಕಿ ಅಂತ ಬಂದಿದ್ವಿ ಸರ್ ನನಗೆ 2009 ಪಕ್ಷ ಗುರುತಿಸಿಕೇಸಿ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ರು ಅವಾಗ ಒಂದೆರಡು ವರ್ಷ ಮಾಡಿದ ನಂತರ ಜಿಲ್ಲಾ ಅಧ್ಯಕ್ಷ ಹಿಂದುಳಿದ ವರ್ಗ ಜಿಲ್ಲಾ ಅಧ್ಯಕ್ಷ ಹಿಂದುಳಿದ ವರ್ಗ ಜಿಲ್ಲಾ ಮೋರ್ಚಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ನೇಮಕ ಮಾಡಿದ ನಂತರ ನಾವು ಇಡೀ ಜಿಲ್ಲೆ ಅಂದ್ರೆ ಎಲ್ಲ ಹೋಗಿ ಹಿಂದುಳಿದ ವರ್ಗದ ಪರವಾಗಿ ರಾಜಕೀಯನ ಕರ್ಕೊಂಡ್ ಬಂದಿವಿ ಆದ್ರೆ ದುರಾದೃಷ್ಟ ಪಾರ್ಟಿ ಒಡೆದಾಗಿ ಬಿಡುತ್ತೆ ಒಡೆದು ಹೋದಾಗ ಅನಿವಾರ್ಯ ಕಾರಣದಿಂದ ನಾವು ಗಂಗಾಧರ ನಾಯಕರ ಜೊತೆಗೆ ಉಳ್ಕೊಂಡ್ವಿ ಮತ್ತೆ 2014 ಲೋಕಸಭಾ ಚುನಾವಣೆ ಬಂತು ದೇಶದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲೇ ಎಲ್ಲಾ ಕಡೆ ಬೀಸ್ತಾ ಇತ್ತು ಅವ್ರು ಗುಜರಾತ್ ಮಾಡಲ್ ಆಡಳಿತ ಅದೆಲ್ಲ ಕೇಳ್ತಾ ಇದ್ವಿ ಯೂಟ್ಯೂಬ್ ನಲ್ಲಿ ಟಿವಿಯಲ್ಲಿ ಅವರೆಲ್ಲ ಹಿಂಗ್ ಮಾಡ್ಯಾರ ಅದ್ ಮಾಡ್ಯಾರ ಇದು ಮಾಡ್ಯಾರ ಅಂತ ಪ್ರಭಾವಿತರಾಗಿ ಮತ್ತೆ 2014 ಚುನಾವಣೆಯಲ್ಲಿ ಸಕ್ರಿಯ ಭಾಗವಹಿಸಿ ಮಾನಿ ವಿಧಾನಸಭಾ ಕ್ಷೇತ್ರದ 11,000 ಅಧಿಕ ಮತಗಳು ಲೀಡ್ ಕೊಟ್ಟಿವಿ ಲೀಡ್ ಕೊಟ್ಟಿವಿ ಶಿವನಗೌಡ ನಾಯಕರು ನಿಂತಿದ್ರು ಅವತ್ತಿನ ದಿನ ಅವತ್ತಿಂದ ನಾವು ಶಿವನಗೌಡ ನಾಯಕರ ಒಂದು ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡು ಅವರು ನಮ್ಮದೇ ರಾಜಕೀಯ ಗುರುಗಳು ಅಂತ ಹೇಳಿ ಅವ್ರನ್ನ ಸ್ವೀಕರಿಸಿ ಅವ್ರ ಜೊತೆ ನಿರಂತರ ಕೆಲಸ ಮಾಡ್ತಾ ಇದ್ವಿ ಸರ್ ತುಂಬಾ ಸಂತೋಷ ಸರ್ ಹಾಗೆ ಸರ್ ಪ್ರಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿ ತಾವು ಜವಾಬ್ದಾರಿಯನ್ನು ವಹಿಸ್ಕೊಂತೀರಿ ಹೌದು ಸರ್ ಅವಾಗ ಸರ್ಕಾರದಿಂದ ಬರುವಂತ ರೈತರಿಗೆ ಸಾಕಷ್ಟು ಒಂದು ಯೋಜನೆಗಳು ಅವನ್ನ ಅವರಿಗೆ ಮುಗಿಸುವಲ್ಲಿ ಹೇಗೆ ಕೆಲಸ ಕಾರ್ಯ ನಡೀತು ಸರ್ ಏನಿಲ್ಲ ನಾವೆಲ್ಲ ಸೋಶಿಯಲ್ ಮೀಡಿಯಾ ಬೆಳೆಸಿ ಅಂತಿದ್ವಿ ಹೊರಗಡೆ ಎಲ್ಲ ಊರುಗಳಾಗ ಹಳ್ಳಿಗಳಾಗ ಹೋದಾಗ ಜನರಿಗೆ ಹೇಳ್ತಿದ್ವಿ ಬೆಂಬಲ ಬೆಲೆ ಕೊಟ್ಟಾರಪ್ಪ ಸರ್ಕಾರ ಅವಕ್ಕೆಲ್ಲ ಅಲ್ಲೇ ಮಾರಾಟ ಮಾಡ್ರಿ ಈಗ ನಮ್ಮಲ್ಲಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ ರಾಯಚೂರಿನಲ್ಲಿ ನೀವು ಅದಕ್ಕೆ ಬೆಂಬಲ ಅಡ್ಡ ದುಡ್ಡು ಎಲ್ಲಿ ಬೇಕಲ್ಲ ಹೊರಗೆ ಮಾರ್ಕೆಟ್ ಮಾಡಬಾಡ್ರಿ ನೀವು ಅಲ್ಲೇ ಹೋಗಿ ಮಾರ್ರಿ ಗಂಜಿನಾಗ ನಿಮ್ಗೆ ಒಳ್ಳೆ ಬೆಂಬಲ ಬೆಲೆ ಸಿಗ್ತದ ಈಗ ಹತ್ತಿ ಒಂದಾಯ್ತು ಸರ್ ಭತ್ತ ಏನು ನಮ್ಮಲ್ಲಿ ತುಂಗಭದ್ರ ಎಡದಂಡೆ ನ್ಯಾಯಾಲಯ ವ್ಯಾಪ್ತಿಯಲ್ಲಿ ಬಹುತೇಕ ಭತ್ತ ಬೆಳೀತಾರೆ ಸರ್ ಭತ್ತ ಬೆಳೆಯಂತ ರೈತರು ಎಲ್ಲಿ ಬೇಕಲ್ಲಿ ಭತ್ತ ಮಾರಾಟ ಮಾಡಿ ಅವು ವ್ಯಾಪಾರಸ್ಥರು ತಗೊಂಡು ಉಡೇ ಬಿಡ್ತಿದ್ರು ಲಾರಿ ಅಂತವ್ರನ್ನೆಲ್ಲ ರೈತರಿಗೆ ಹೇಳಿ ನೀವು ಅಧಿಕೃತ ಇದ್ದಲ್ಲಿ ಮಾರ್ರಿ ಎಪಿಎಂಸಿಗೆ ಮಾರ್ರಿ ಬೆಂಬಲ ಬೆಲೆ ಕೊಡ್ರಿ ಸರ್ಕಾರದಿಂದ ಅನೇಕ ರೈತರಿಗೇನು ಯೋಜನೆಗಳು ರೂಪಿಸ್ತದ್ರು ನಮ್ಮಲ್ಲಿ ಅವ್ರನ್ನೆಲ್ಲ ಸರಿಯಾಗಿ ತಲುಪಿಸಕ್ಕೆ ಅಧಿಕಾರಿಗಳಿಗೇನು ಹೇಳ್ತಿದ್ವಿ ಸರ್ ನಾವು ಫೋನ್ ಮಾಡಿ ತಾಲೂಕು ಈಡಿಯವರಿಗೆ ಆಗ್ಲಿ ಅಗ್ರಿಕಲ್ಚರ್ ಆಗ್ಲಿ ಸ್ಥಳೀಯ ಗ್ರಾಮ ಸೇವಕರಿಗೆ ಆಗ್ಲಿ ಇವೆಲ್ಲ ಸರ್ಕಾರದಿಂದ ಬಂದಂತ ಔಷಧಿಗಳು ಎಣ್ಣೆಗಳು ನೀವು ಕೊಡ್ರಿ ರೈತರಿಗೆ ಯಾಕೆ ಇದು ಮಾಡ್ತಾರ ಅಂತ ಹೇಳಿ ಸರ್ಕಾರ ಏನ್ ಸಬ್ಸಿಡಿ ಕೊಡ್ತಿತ್ತು ರೈತ ಕೃಷಿ ಉತ್ಪನ್ನಗಳಿಗೆ ಕೃಷಿ ಯಂತ್ರೋಪಕರಣಗಳಿಗೆ ಅವೆಲ್ಲ ಜನರಿಗೆ ನಿರಂತರ ತಿಳಿಸಿಕೆ ಅಂತ ಇರ್ತಿದ್ವಿ ಸರ್ ನಾವು ತುಂಬಾ ಸಂತೋಷ ಸರ್ ಜೊತೆಗೆ ಇದೆಲ್ಲ ಒಂದು ಕೆಲಸವನ್ನು ಸೇವೆಯನ್ನು ಪರಿಗಣಿಸಿ ತಮಗೆ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾ ಅದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಜವಾಬ್ದಾರಿ ಸಿಗ್ತದೆ ಸರ್ ಹೌದು ಸರ್ ಅಲ್ಲಿ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಏನೆಲ್ಲ ಕೆಲಸ ಕಾರ್ಯ ಮಾಡಲಾಯ್ತು ಸರ್ ಏನಾಯ್ತು ಅಂದ್ರೆ ಅವು ಬಸವಂತಪ್ಪ ಅಂತ ಹೇಳಿ ಒಬ್ರು ಜಿಲ್ಲಾಧ್ಯಕ್ಷರು ಇದ್ರು ಅವ್ರು ಯಾಕ ನಡುವ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋದ ನಂತರ ಅಡಾಗ್ ಕಮಿಟಿಯಲ್ಲಿ ನನ್ನ ಅಧ್ಯಕ್ಷರನ್ನಾಗಿ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆ ಟೈಮ್ನಲ್ಲಿ ನಾವೆಲ್ಲ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡಲ ಹಿಂದುಳಿದ ವರ್ಗದ ಕಾರ್ಯಕಾರಣ ಸಭೆಗಳು ಹಿಂದುಳಿದ ವರ್ಗದವರು ರಾಜಕಾರಣದ ಪ್ರಸ್ತುತ ಪಾತ್ರ ಏನು ಅವ್ರು ಯಾಕೆ ಭಾಗವಹಿಸಬೇಕು ಈ ವ್ಯವಸ್ಥೆಗಳು ಹೆಂಗೆ ಇದಾವ ಇವೆಲ್ಲ ವಸ್ತು ನಾವು ಆ ಮೀಟಿಂಗ್ನಲ್ಲಿ ಪ್ರಮುಖ ಹಿಂದುಳಿದ ವರ್ಗದ ಜಾತಿಗಳು ಏನಾದ್ರು ಸರ್ ರಾಜಕೀಯದಿಂದ ಹೊರಗಿದ್ದಾರೆ ಅವರು ರಾಜಕೀಯ ಮಾಡಂಗಿಲ್ಲ
ಅದಕ್ಕಾಗಿ ನೀವೆಲ್ಲ ಮುಖ್ಯವಾಹಿನಿಗೆ ಬರಬೇಕು. ರಾಜಕಾರಣ ಏನು ತಿಳ್ಕೊಳ್ಬೇಕು. ಇವತ್ತು ಪ್ರಸ್ತುತ ದೇಶದಾಗ ಏನು ನಡೀತಿದೆ, ಪಂಚಾಯತ್ಲಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೆ ಸುಮ್ಮನೆ ರಾಜಕೀಯವಾಗಿ ಒಂದು ಚಿಂತನೆಗೆ ಒಳಪಡಿಸ್ತಾರೆ ವಿದ್ಯಾವಂತರು ಯುವಕರು. ಇವೆಲ್ಲ ಯಾಕೆ ಸುಮ್ಮನೆ ಇರ್ತಾರಪ್ಪ ಅಂತ ಹೇಳಿ ನಾವೆಲ್ಲ ಹಿಂದುಳಿದ ವರ್ಗದ ರಾಜಕೀಯವಾಗಿ ಮಂಡಲ್ ಕಮಿಷನ್ ಏನು ಮಾಡಿದ್ರು, ಬಾಬಾ ಸಾಹೇಬರು ಏನು ಹಿಂದುಳಿದ ವರ್ಗದವರಿಗೆ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಏನೇನೋ ಅವ್ರ ಮಾರ್ಗದರ್ಶನ ತೋರಿಸಿದ್ರು ಹೆಂಗ್ ಬರ್ಬೇಕಂತೇಳಿ ಅದನ್ನೆಲ್ಲ ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ವಿ ನಾವು. ಮುಖ್ಯವಾಹಿನಿಗೆ ತಂದು ಪಕ್ಷ ಬಲಪಡಿಸ್ಬೇಕಂಬುದೇ ಉದ್ದೇಶ ನಮ್ಗೆ. ಹಿಂದುಳಿದ ವರ್ಗದವ್ರನ್ನ ಬಿಜೆಪಿ ಕರೆ ತರಬೇಕಂಬುದು ಕಾನ್ಸೆಪ್ಟ್ ನಮ್ದು. ತುಂಬಾ ಸಂತೋಷ ಸರ್, ತಮ್ಮ ಈ ಎಲ್ಲಾ ಕೆಲಸ ಕಾರ್ಯಗಳಿಗೆ ತಮ್ಮ ಒಂದು ಜಿಲ್ಲಾಧ್ಯಕ್ಷರು ಯಾವ ರೀತಿ ಒಂದು ಸಹಾಯ ಸಹಕಾರವನ್ನು ನೀಡುತ್ತಿದ್ದಾರೆ? ಸರ್, ಜಿಲ್ಲಾಧ್ಯಕ್ಷರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ನಾವು ಅಧ್ಯಕ್ಷತೆಗೆ ಮಂಡಲ ಅಧ್ಯಕ್ಷರಾದಾಗ ಮೊದಲು ಹಿಂದಕ ನಿಕಟ ಪೂರ್ವದಾಗಲೇ ಹೊಸಮನೆ ಅಂಬರೀಶ್ ಅವರು ಇದ್ರು ನಮ್ಮನ್ನ ರಾಜಕೀಯವಾಗಿ ಗುರುತಿಸಿದಾಗ ಅವ್ರು. ಮತ್ತೆ ಜರ್ಲಿನ್ ಶರಣಪ್ಪಗೌಡರು ಇದ್ರು ಜಿಲ್ಲಾಧ್ಯಕ್ಷರು. ಅದ ನಂತರ ಈಗ ರಮಾನಂದ್ ಯಾದವ್ ಇದ್ರು, ಡಾಕ್ಟರ್ ಸೂರಜ್ ಪಟೇಲ್ ಸಾಹೇಬ್ರು ಇದ್ದಾರೆ. ಎಲ್ಲರೂ ನಮಗೆ ಒಳ್ಳೆ ಸ್ಥಾನಮಾನ ಗೌರವದಿಂದ ನೋಡ್ಯಾರ ಸರ್. ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ಜನರಲ್ ಸೆಕ್ರೆಟರಿ ಆಗಿ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಹೌದು ಸರ್. ಒಂದು ಒಂದು ಸ್ಟೆಪ್ ಸ್ಟೆಪ್ ಈಗ ಹೆಜ್ಜೆನ ಮೇಲಿಟ್ಕೊಂಡು ಬರ್ತಾ ಇದ್ದೀರಿ ಸರ್. ಹೌದು ಸರ್. ಅಲ್ಲಿ ಎಲ್ಲ ಪಕ್ಷ ಸಂಘಟನೆ ಯಾವ ತರ ಮಾಡ್ತಿದ್ದೀರಿ ಸರ್? ಪಕ್ಷ ಸಂಘಟನೆ ಏನಿಲ್ಲ ಸರ್, ನಾವು ಗ್ರಾಮೀಣ ಭಾಗದಲ್ಲಿ ಪಕ್ಷ ಬಿಜೆಪಿ ಇವತ್ತಿಗೂ ಸಹ. ಏನಾಗ್ತದೆ ಈಗ ಭಾರತೀಯ ಜನತಾ ಪಾರ್ಟಿ ಅಂತ ಅಂದ್ರೆ ಒಂದು ವಿಶಿಷ್ಟ ಸುಸಂಸ್ಕೃತ ಪಕ್ಷ, ಪ್ರತಿ ಹಂತದಲ್ಲೂ ತಮಗೆ ಒಂದು ಟ್ರೈನಿಂಗ್ ಆಗ್ಲಿ, ಪಕ್ಷದ ಬಗ್ಗೆ ಒಂದು ಮಾಹಿತಿ ಕೊಡೋದಾಗ್ಲಿ ಕಂಟಿನ್ಯೂ ನಡೀತಿರ್ತದೆ. ಇವನ್ ರಾಯಚೂರು ಜಿಲ್ಲಾ ಭಾಗದಲ್ಲಿ ಒಂದು ಸುಸಜ್ಜಿತ ಆಫೀಸ್ ಕೂಡ ಪ್ರತಿ ಒಂದು ಜಿಲ್ಲಾವರು ಕೂಡ ಮಾಡಿದ್ದಾಗಿದೆ. ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಕೂಡ ಇದೆ. ಹೌದು ಸರ್. ತಾವು ಕಂಡಂತೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನ ಪ್ರತಿನಿತ್ಯ ಹಮ್ಮಿಕೊಳ್ತಾನೆ ಇದ್ದಾರೆ. ಅವೆಲ್ಲ ಪ್ರತಿ ಒಂದು ಮನೆ ಮನೆಗೂ ಮುಟ್ಸುವಂಗೆ ಆಗ್ಬೇಕು ಸರ್. ಆ ಕೆಲಸ ಹೇಗಾಗಿದೆ ಸರ್? ಏನಿಲ್ಲ, ನಾವೆಲ್ಲ ಒಂದು ತರಬೇತಿ ಟೈಪ್ ಒಂದು ಕಾರ್ಯಾಗಾರ ಮಾಡ್ತಿದ್ವಿ ಪಕ್ಷದಲ್ಲಿ ವತಿಯಿಂದ. ಪ್ರಶಿಕ್ಷಣ ವರ್ಗ, ಗ್ರಾಮ ಅಭಿಯಾನ ಅಂತೇಳಿ ಅವೆಲ್ಲ ಮಾಡಿ ಕೇಂದ್ರ ಸರ್ಕಾರ ಯೋಜನೆಗಳು ಏನು ಮಾಡಿದ್ದಾರೆ ಅವ್ರನ್ನೆಲ್ಲ ಕರಪತ್ರಗಳು ನಮ್ಮ ಬೂತ್ ಅಧ್ಯಕ್ಷರಿಂದ ಹಿಡಿದು ನಾವು ಬೂತ್ ನಲ್ಲಿ 14-15 ಮಂದಿನ ಒಂದು ಸದಸ್ಯತ್ವ ತಾಂಡ ಮಾಡಿ ಬೂತ್ ಸಮಿತಿ ಅಂತೇಳಿ. ಆ ಬೂತ್ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಪ್ರತಿ ಒಂದು ಗ್ರಾಮಕ್ಕೆ ನಾವು ಶಕ್ತಿ ಕೇಂದ್ರ, ಮಾ ಶಕ್ತಿ ಕೇಂದ್ರ ಅಂತೇಳಿ ವಿಭಾಗ ಮಾಡ್ಕೊಂಡಿವಿ. ಮಾನ್ ವಿಧಾನಸಭಾ ಕ್ಷೇತ್ರದಲ್ಲಿ 9 ಮಾ ಶಕ್ತಿ ಕೇಂದ್ರಗಳು, 70 ಶಕ್ತಿ ಕೇಂದ್ರಗಳು ಮತ್ತು 276 ಬೂತ್ಗಳಲ್ಲಿ ಬೂತ್ ಅಧ್ಯಕ್ಷರು, ಬೂತ್ ಸಮಿತಿಗಳು. ಆ ಬೂತ್ ಸಮಿತಿ ಅಧ್ಯಕ್ಷರುಗಳು ಮೀಟಿಂಗ್ ಕರಿತಿದ್ವಿ. ಒಂದಿನ, ಎರಡು ದಿನ, ಮೂರು ದಿನ ತನಕ ಕಾರ್ಯಾಗಾರ ಮಾಡ್ತಿದ್ವಿ. ಕಾರ್ಯಾಗಾರ ಮಾಡಿ ಅವ್ರಿಗೆಲ್ಲ ಏನು ದೇಶದ ರಾಜಕಾರಣಿಗಳು, ಸಮಾಜ ಚಟುವಟಿಕೆಗಳು, ಸೇವಾ ಮನೋಭಾವ, ತ್ಯಾಗ ಮನೋಭಾವ, ಈ ಪಕ್ಷ ನಮ್ಗೆಲ್ಲ ಶಿಸ್ತು ಕಲಿಸಿಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ. ಅವ್ರನ್ನೆಲ್ಲ ಕಾರ್ಯಕರ್ತರು, ನಾನು ಒಬ್ಬ ಕಾರ್ಯಕರ್ತ ಆಸೆ ಇಟ್ಕೊಂಡ್ ಬಂದಿರ್ತಾನೆ, ನನಗೆ ಅಧಿಕಾರ ಸಿಗ್ಬೇಕು ಅಂತೇಳಿ ಉದ್ದೇಶ. ಪಕ್ಷ ಯಾರನ್ನೋ ಗುರುಸಿ ಇದೊಂದು ಸಮಾಜಕ್ಕೆ ಅಸಸ್ಟ್ ಆಗ್ತದ ಎಂಬ ವ್ಯಕ್ತಿನ ಕರ್ಕೊಂಡ್ ಬಂದಾಗ ನಾವೆಲ್ಲ ನಮ್ಮ ಆಶೆ ಆಕಾಂಕ್ಷೆಗಳು ತ್ಯಾಗ ಮಾಡಿ ಆ ವ್ಯಕ್ತಿಗೆ ಶಕ್ತಿ ತುಂಬ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಲಿಸಿಕೊಟ್ಟದ್ದು. ನಾವು ಕಣ್ಣೆದುರಿಗೆ ನೋಡಿದಂಗ ಸಾಮಾನ್ಯ ಕಾರ್ಯಕರ್ತರು ಇದ್ದಂತವ್ರನ್ನ ರಾಜ್ಯಸಭಾ ಸ್ಥಾನ ಮಾಡಿದ್ದು ನಮ್ಮ ಜಿಲ್ಲೆದಾಗ ಉದಾಹರಣೆ ಆದ ಅಶೋಕ್ ಗಸ್ತಿ ಸಾಹೇಬ್. ಈ ಸಂದರ್ಭದಲ್ಲಿ ಅವ್ರನ್ನ ಮಾಡಿದ್ದು ಎಲ್ಲರಿಗೂ ಸ್ಫೂರ್ತಿಯಾಗಿ ಯುವಕರು ಇವತ್ತಿಗೂ ಸಹ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ದೇಶ, ದೇಶ ಮೊದಲು ಆಮೇಲೆ ನಾವು ಅಂಬದ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತೀವಿ. ಮಾನ್ವಿ ಮಂಡಲದ ಭಾರತೀಯ ಜನತಾ ಪಾರ್ಟಿ ಹಾಲಿ ಅಧ್ಯಕ್ಷರು ಸರ್. ಈಗ ಹೌದು ಸರ್, ಸಾಕಷ್ಟು ಎಲ್ಲ ಒಂದು ಸಂಘಟನೆ ಎಲ್ಲ ಪ್ರೋಗ್ರೆಸಿವ್ ಅಲ್ಲಿ ನಡೀತಾ ಇದೆ. ಹೌದು ಸರ್. ಬಟ್ ಪ್ರತಿ ಹಂತದಲ್ಲೂ ಕೂಡ ಮಾನ್ವಿ ಒಂದು ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಬೇಕು ಅಂದ್ರೆ ಒಂದು ಸ್ವಲ್ಪ ಏನೋ ಒಂಚೂರು ಡಿಫಿಕಲ್ಟ್ ಅನಿಸ್ತಾ ಹೇಗೆ ಸರ್? ಸರ್, ಡಿಫಿಕಲ್ಟ್ ಅನಿಸೇ ಇದೆ ನಮ್ಮಲ್ಲಿ. ಯಾಕಂದ್ರೆ ಕೇಂದ್ರದ ಎಷ್ಟು ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಮಾಡಿದಾಗೂ ಸಹ ನಮ್ಮಲ್ಲಿ ಸ್ಥಳೀಯವಾಗಿ ಶಾಸಕರ ಅವಶ್ಯಕತೆ ಇದೆ. ಶಾಸಕರು ಇಲ್ಲಂದ್ರೆ ನಾವು ಕಾರ್ಯಕರ್ತರಿಗೆ ಶಕ್ತಿ ತುಂಬಕ್ ಆಗಲ್ಲ. ಪಕ್ಷ ಎಷ್ಟೇ ಮಾಡಿದ್ರು ಇಂಡೋರ್ನಾಗ ಸಹಾಯ ಸಹಕಾರ ಮಾಡಬಹುದು. ನೇರವಾಗಿ ಫಲಾನುಭವಿಗಳನ್ನು ಗುರುಸಿ ಮಾಡೋದು ಸರ್ಕಾರಿ ಯೋಜನೆಗಳು ಮಾತ್ರ. ಆ ಟೈಪ್ ನಮಗೆ ಶಾಸಕರ ಅವಶ್ಯಕತೆ ಇತ್ತು. ಬಹಳ ಡಿಫಿಕಲ್ಟ್ ಆಗಿ ಬಹಳ ಪ್ರಯತ್ನ ಮಾಡಿವಿ ನಾವು. ಸುಮಾರು 10 ವರ್ಷದಿಂದ ಫುಲ್ ಸ್ಟ್ರಗಲ್ ಮಾಡ್ಕೊಂತ ಬಂದಿದ್ವಿ ಭಾರತೀಯ ಜನತಾ ಪಾರ್ಟಿ ಗೆಲ್ಸ್ಬೇಕಂತ ಹೇಳಿ. ಸತತವಾಗಿ ನಮ್ಮ ಭಾಗದಾಗ ಹಗಲು ರಾತ್ರಿ ಕೆಲಸ ಮಾಡಿವಿ, ನಮ್ಮ ಭಾಗದಾಗ ಲೀಡ್ ಕೊಟ್ಟಿವಿ. ಕೆಲವೊಂದು ಭಾಗದಲ್ಲಿ ಸ್ವಲ್ಪ ಏನೋ ರಾಜಕಾರಣದಾಗ ಕೆಲವು ಹಿತಶತ್ರುಗಳು ಇರ್ತಾರೆ, ಕೆಲವು ಭಯ ಬೆಂಬಲ ಮಾಡಂತವ್ರು ಇರ್ತಾರೆ, ಅಂತವ್ರಲಿಂದ ಸ್ವಲ್ಪ ನಾವು ಗುರುಸಿ
ಗೆಲುವಿನ ದಡ ಸೇರಿಸಲು ಸ್ವಲ್ಪ ತೊಡರಾಗಿದೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸದೆ ನಮ್ದು ಎಲ್ಲರ ಗುರಿ ಅಂತ ಹೇಳಿ ನಾವು ಕೆಲಸ ಮಾಡ್ತಿದ್ವಿ ಸರ್ ಓಕೆ ಸರ್ ಅದರ ಜೊತೆಗೆ ಸರ್ ಈಗ 2023 ರ ಚುನಾವಣೆಯಲ್ಲಿ ಒಂದು ಸೋಲನ್ನ ಅನುಭವಿಸಬೇಕಾಯಿತು ಹೌದು ಸರ್ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಸಾಮಾನ್ಯ ಇದೆ ಸಾಮಾನ್ಯ ಬಟ್ ಆ ಸೋಲನ್ನ ತಾವು ಅವಲೋಕನ ಮಾಡ್ಕೊಳ್ಳದಿದ್ರೆ ಹೇಗೆ ಮಾಡ್ಕೊಂತೀರಿ ಸರ್ ಸರ್ ಆ ಸೋಲು ನಮಗೆ ಅರಿಸಲಕ್ಕಾಗಿಲ್ಲ ಜನ ನಮಗೆ ಆಶೀರ್ವಾದ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ 30,000 ಮತ ನೀಡಿತ್ತು 2018 ರ ಚುನಾವಣೆಯಲ್ಲಿ 60,000 ಕ್ಕೆ ನಮ್ಮ ದಡ ಸೇರಿಸ್ತು ಜನ 60,000 ಮತಗಳು ಸೆಳಕಂ ಬಂದಿ ಪಕ್ಷಕ್ಕೆ ಇನ್ನ ಒಂದು ಸ್ವಲ್ಪ ಒಂದು 4-5,000 ನಮಗೆ ಮತಗಳಾಗಿದ್ರೆ ನಾವು ಗೆಲ್ತಿದ್ವಿ ಅದು ಸ್ವಲ್ಪ ಅನಿವಾರ್ಯ ಕಾರಣದಿಂದ ಬಿವಿ ನಾಯಕ್ ಸಾಹೇಬರು ಕೊನೆಯ ಗಳಿಗೆವರೆಗೆ ಅವರು ನಾಳೆ ನಾಮಿನೇಷನ್ ಆದನ್ಲಕ್ಕ ಹುಬ್ಳಿಯಲ್ಲಿ ಪಾರ್ಟಿ ಜಾಯಿನ್ ಆದ್ರು ಬಂದರೆ ಸೀದಾ ಬೆಳಗ್ಗೆ ಸಿಂಗಲ್ ಆಗಿ ನಾಮಿನೇಷನ್ ಮಾಡಿದ್ರು ಆ ಜನರಿಗೆ ಅವ್ರನ್ನ ತಲುಪಿಸಿ ಪಕ್ಷನ ತಗೊಂಡು ಹೋಗಿ ಸುಮ್ಮನೆ ದೈವದ ಕಟ್ಟಿ ಕೈ ಮುಗಿದು ಬಂದ್ವಿ ನಮ್ಗೆ 60,000 ಮತ ನೀಡಿದ್ರು ಜನ ಸ್ವಲ್ಪ ನಮ್ಗೆ ಅವಕಾಶ ಜಾಸ್ತಿ ಏನಿತ್ತು ಅಂದ್ರೆ ಗ್ಯಾರಂಟಿ ಗೆಲುವು ಆಗ್ತಿತ್ತು ಸಮಯ ಅಭಾವದಿಂದ ಒಂದು ಕಾರಣ ನಾವು ಸೋಲಿಗೆ ಆಗಿದೆ ಓಕೆ ಸರ್ ತಮ್ಮ ಮಾಸ್ ಲೀಡರ್ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರನ್ನ ಈ ಒಂದು ವೇಳೆಯಲ್ಲಿ ಯಾವ ರೀತಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್ ಯಡಿಯೂರಪ್ಪನವ್ರನ್ನ ರೈತ ಬಜೆಟ್ ಮಾಡಿದ್ದು ರೈತರಿಗೆ ಚೈತನ್ಯ ತುಂಬಿದ್ದು ತುಂಗಭದ್ರ ಎಡದಂಡೆ ನ್ಯಾಯಾಲಯಕ್ಕೆ ಆಧುನೀಕರಣ ಮಾಡಿ 1200 ಕೋಟಿ ಕೊಟ್ಟಿದ್ದು ನಮ್ಮ ರಾಜಕೀಯ ಜೀವನದಲ್ಲಿ ನಾವು ಮರೆಯಂಗಿಲ್ಲ ಪ್ರತಿ ಸಲ ನಾವು ರೈತಾಪಿ ಕುಟುಂಬದಿಂದ ಬಂದವರಾದ್ರಿಂದ ಪ್ರತಿ ಸಲ ಖಾಲಿ ಒಡೆದು ಹೋಗ್ತಿತ್ತು ನಮಗ ಕೋಟ್ಯಾಂತರ ರೂಪಾಯಿ ಬೆಳೆ ನಾನೇ ಆಗ್ತಿತ್ತು ಈ ಭಾಗದಲ್ಲಿ ಅಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆದ ತಕ್ಷಣನೇ 1200 ಕೋಟಿ ರೂಪಾಯಿ ಕೊಟ್ಟು ಖಾಲಿ ನಾಲೆಯನ್ನ ಆಧುನೀಕರಣ ಮಾಡಿದ್ದಾರೆ ಅದ್ರನ್ನ ನಾವು ಯಾವಾಗ್ಲೂ ಅವರಿಗೆ ನಾವು ಋಣಿಯಾಗಿರ್ತೀವಿ ಸರ್ ನಾವು ರೈತರು 2023 ರ ಚುನಾವಣೆ ಗೆಲ್ಲುವ ಸಂದರ್ಭದಲ್ಲಿ ಅಪೋಸಿಷನ್ ಪಾರ್ಟಿ ಮಾಡಿದಂತ ಒಂದು ಗ್ಯಾರಂಟಿಗಳು ಏನಾದರೂ ತಲೆನೋವಾಗಿ ನಮಗೆ ಅದೇನು ಉದ್ಭವ ಆಯ್ತು ಸರ್ ಹೇಗೆ ಇಲ್ಲ ಖಂಡಿತ ಆಗಿದೆ ಸರ್ ಮತದಾರರ ಮೇಲೆ ಗ್ಯಾರಂಟಿ 2000 ಕೊಡ್ತು ಅಂದ್ರೆ ಬಡವರು ಅಸಹಾಯಕರು ನಿರ್ಗತಿಕರು ಮತ್ತೆ ಕೆಲವು ಆಸೆ ಬುರುಕರು ಇರ್ತಾರೆ ಮತದಾರ ಅವರೆಲ್ಲ ಸ್ವಲ್ಪ ಗ್ಯಾರಂಟಿ ಕಾರ್ಡ್ಗೆ ಮೋಸ ಹೋಗಿದ್ದಾರೆ ಇದನ್ನು ಒಂದು ಕಾರಣ ಆಸೆ ಇದಕ್ಕೆ ಹೊರತಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸಾಕಷ್ಟು ಒಂದು ಯೋಜನೆಗಳನ್ನ ಕೊಡ್ತಾನೆ ಇದ್ದಾರೆ ಸರ್ ದೇಶದಲ್ಲಿ ದೊಡ್ಡ ದೊಡ್ಡ ಹೈವೇಗಳಾಗ್ಬೋದು ವಂದೇ ಭಾರತ ಟ್ರೈನ್ ಆಗ್ಬೋದು IIT ಕಾಲೇಜಸ್ ಆಗ್ಬೋದು ಆಯುಷ್ಮಾನ್ ಕಾರ್ಡ್ ಆಗ್ಬೋದು ಈ ಎಲ್ಲ ಯೋಜನೆಗಳನ್ನು ಕೊಟ್ಟಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ತಾವು ಯಾವ ರೀತಿ ಈ ಟೈಮಲ್ಲಿ ನೆನಪು ಮಾಡ್ಕೊಳ್ಳಿಕ್ ಇಷ್ಟಪಡ್ತೀರಿ ಸರ್ ನರೇಂದ್ರ ಮೋದಿಜಿಗೆ ಮೋದಿಜಿನೇ ಸಾಟಿ ಅವರು ವಿಶ್ವ ನಾಯಕರು ಅವ್ರ ಬಗ್ಗೆ ದೊಡ್ಡ ಹೆಮ್ಮೆ ಅದ ಇವತ್ತು ಭಾರತದ ಪ್ರತಿ ಹಳ್ಳಿಗಳಲ್ಲಿ ಅವ್ರ ಬಗ್ಗೆ ಹೆಮ್ಮೆ ಪಡುವಂತ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು ಕಿಸಾನ್ ಸನ್ಮಾನ್ ಯೋಜನೆ ಮೂಲಕ ಪ್ರತಿ ಫಸ್ಟ್ ಟೈಮ್ 1 ರೂಪಾಯಿ ಫ್ರಾಡ್ ಆಗಲಾರ್ದಂಗ ಸೀದಾ ನೇರವಾಗಿ ಖಾತೆ ವರ್ಗಾವಣೆ ಅದು ಒಂದು ಡೈರೆಕ್ಟ್ ಆಗಿ ನೇರವಾಗಿ ರೈತರಿಗೆ ಬರ್ತಾರೆ ಸರ್ ಅದ್ರ ಜೊತೆಗೆ ಅವ್ರು ಏನು ವಿದೇಶಾಂಗ ನೀತಿಗಳಿದ್ದಾವಲ್ಲ ಇವತ್ತು ಭಾರತ ಆವಾಡಿಗರ ದೇಶ ಅಂತ ಕರಿತಿತ್ತು ಬೇರೆ ಬೇರೆ ನಾವೆಲ್ಲ ಡಿಗ್ರಿ ಓದ ಕಲ್ಕ ನೋಡ್ತಿದ್ವಿ ಅಮೆರಿಕದವ್ರು ಏನ್ ಹೇಳಿ ಕೊಟ್ರ ಅವ್ರೆಲ್ಲ ಹೇಳಿ ಕೊಟ್ರ ಅದನ್ನೆಲ್ಲ ಮೀರಿ ನಿಂತು ಇವತ್ತು ಭಾರತ ಅಂದ್ರೆ ಒಳ್ಳೆ ನೋಡಂಗೆ ಬೆಳೆಸಿದಂತ ಮಹಾನ್ ನಾಯಕ ಅವರು ಆ ನಾಯಕನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಲ್ಲ ಅದು ಅತ್ಯಂತ ಹೆಮ್ಮೆ ವಿಷಯ ಸರ್ ಇವತ್ತು ಕಾಂಗ್ರೆಸ್ನಾಗ ಇದ್ದಂಥವ್ರು ಇರ್ಬೋದು ಜನತಾದಳದಾಗ ಇದ್ದಂಥವ್ರು ಇರ್ಬೋದು JDS ನಲ್ಲಿ ಮತ್ತೆ ವಿವಿಧ ಸಂಘಟನೆಯಲ್ಲಿ ಗುರುಸಿಕೊಂಡವರು ಸಾಮಾಜಿಕ ಕಾರ್ಯಕರ್ತರು ಅವರೆಲ್ಲ ಏನಂತಾರೆ ಸರ್ ಒಂದೇ ಮಾತು ಹೇಳ್ತಾರೆ ನಮ್ಗೆ ಅಲ್ಲಿ ಹೊರಗಡೆ ಹೋದಾಗ ಏ ಇಲ್ಲಪ್ಪ ಮೋದಿ ಅಂತ ನಾಯಕತ್ವ ಈ ದೇಶಕ್ಕೆ ಸಿಕ್ಕದಲ್ಲ ಅದು ಹೆಮ್ಮೆ ಅಂತ ಒಂದು ವಜ್ರನ ಕಳ್ಕೋಬಾರದು ನಾವು ಎಲ್ಲರೂ BJP ಬೆಂಬಲಿಸ್ತು ಅಂತ ಹೇಳ್ತಾರೆ ನಮಗೆ ಪಾರ್ಲಿಮೆಂಟ್ನಾಗ 24-25,000 ಮತಗಳು ಹೆಚ್ಚಿಗೆ ಲೀಡ್ ಬರ್ತಾವೆ ಸರ್ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಟ್ ಅದೇ ಅಸೆಂಬ್ಲಿ ಬಂದಾಗ ನಮಗೆ ಸ್ವಲ್ಪ ಬೇರೆ ಬೇರೆ ವ್ಯತ್ಯಾಸ ಆಗ್ತವೆ ಮೋದಿಜಿ ನಾಯಕತ್ವಕ್ಕೆ ಇಡೀ ದೇಶನೇ ತಲೆಬಾಗಿದೆ ಅಂತದ್ರಲ್ಲಿ ಮಾನ್ಯ ವಿಧಾನಸಭಾ ಕ್ಷೇತ್ರದ ಜನ ಅವರಿಗೆ ಸದಾ ಬೆಂಬಲವಾಗಿ ನಿಂತಾರೆ ಸರ್ ಮೋದಿಜಿ ತುಂಬಾ ಸಂತೋಷ ಸರ್ ಜೊತೆಗೆ ರಾಯಚೂರಿಗೆ ಬಂದಾಗ ಸ್ವಾಗತ ಕಮಿಟಿಯಲ್ಲಿ ತಾವು ಕೂಡ ಇದ್ರಿ ಹೌದು ಸರ್ ಅದು ತಮಗೆ ಎಷ್ಟೊಂದು ಖುಷಿ ತರ್ತದೆ ಸರ್ ಅವ್ರನ್ನ ಅವ್ರ ಮಕ್ಕನೇ ನೋಡಿದ್ರೆ ಒಂದು ತೇಜಸ್ ಸರ್ ಮೋದಿ ಅವರು ಅವ್ರು ನಮಗೆ ಪರಿಚಯ ಇಲ್ಲ ಏನಿಲ್ಲ ನಗು ಮಗದಿಂದ ಕೈಸಾಯಿ ಮಲ್ಲಿಕಾರ್ಜುನ್ ಅಂತ ಕೇಳಿದ್ರಲ್ಲ ಸರ್ ಅದ್ರ ನಾವು ಜೀವನದಾಗ ಮರಲಾರ್ದಂತ ಅವಿಸ್ಮರಣೆ ಸರ್ ಅಂತ ಒಂದು ನಾಯಕನ್ನ ನಾವು ನೋಡಿದ್ದೆ ಒಂದು ಧನ್ಯ ಅಂತ ಅನ್ಸ ಸರ್ ನಮ್ಗೆ ತುಂಬಾ ಸಂತೋಷ ಸರ್ ಜೊತೆಗೆ ಈ ಒಂದು ಕರೋನಾ ಅಂತ ಮಹಾಮಾರಿ ರೋಗ ಬಂತು ಆ ಒಂದು ವೇಳೆಯಲ್ಲಿ ಎಲ್ಲಿ ನೋಡಿದ್ರು ಕ್ವಾರಂಟೈನ್ ಲಾಕ್ಡೌನ್ ಕೂಡ ಒಂದು ಹಿರಿಯ ಮುಖಂಡರಾದ ತಾವು ಎಲ್ರಿಗೂ ಕೂಡ ಯಾವ ರೀತಿ ಒಂದು ಸಲಹೆ ಸೂಚನೆ ಕೊಟ್ರಿ ಮತ್ತೆ ಏನಾಯ್ತು ಸರ್ ಆ ಟೈಮಲ್ಲಿ ಸರ್ ಮಸ್ಕಿ ಚುನಾವಣೆ ಸಂದರ್ಭದಲ್ಲಿ ಎರಡನೇ ಅಲೆ ರಾಜ್ಯಾದ್ಯಂತ ಇದ್ದಿತ್ತು ಸರ್ ಉಪಚುನಾವಣೆ ಮಸ್ಕಿ ಚುನಾವಣೆಯಲ್ಲಿ
ಆ ಟೈಮ್ ನಾಗ ಸ್ವತಃ ನಮಗೆ ಕೋವಿಡ್ ಬಾಧೆ ಆಗಿದೆ ವಾಗಿ ನಾವು ಸಾವು ಬದುಕಿನ ನಡೋ 26 ದಿನ ಆಸ್ಪತ್ರೆ ಅಲ್ಲಿ ಹೋರಾಟ ಮಾಡಿ ಸಾವನ್ನು ಗೆದ್ದು ಬಂದಿವಿ ಸರ್ ಆ ಶಿವನಗೌಡ ನಾಯಕರು ವಿಶೇಷ ಕಾಳಜಿ ದೇವದುರ್ಗ ಶಾಸಕರು ಮತ್ತೆ ಮಾಜಿ ಸಚಿವರು ಅವರು ವಿಶೇಷ ಆರೈಕೆ ಕಾಳಜಿ ಅವರು ತಗೊಂಡ ಮುತುವರ್ಜಿಲಿಂದ ನಾವು ಜೀವ ಉಳ್ಕೊಂಡು ಹೊರಗೆ ಬಂದೆ ಸರ್ ಅವು ಅಳ್ಕೊಂಡು ಬಂದ ಮೇಲೆ ಜನ ಅಲ್ಲೆಲ್ಲೆಲ್ಲೆ ಸುಮ್ಮನೆ ಬಿಟ್ಟಿ ಕಾಂಗ್ರೆಸ್ನವರು ಇನ್ನೊಬ್ಬರು ಇನ್ನೊಬ್ಬರು ಹೇಳ್ತಿದ್ರು ಏ ಕರೋನಾ ಎಲ್ಲ ಸುಮ್ಮನೆ ಡೊಂಗಿ ಅಂತ ಹೇಳಿ ಅಕ್ಷರಾಂಶ ಕರೋನಾ ಬಹಳ ಕಾಡೆ ಸರ್ ನನ್ನ ಎದುರಿಗೆ ಇದ್ದಂತ ಆಸ್ಪತ್ರೆ ಅಲ್ಲಿ ಒಂದೇ ಒಂದು ದಿನಕ್ಕೆ 10 15 ಜನ ಸಾಯ್ತಿದ್ರು ಓಕೆ ಸರ್ ಸುಮಾರು 25 ದಿನದಾಗ ನಾನು 200 250 ಜನ ಮರಣ ಹೊಂದಿದ್ದು ನೋಡಿದ್ದೀನಿ ನಾನು ಉಸಿರಾಟದ್ದು ಭಯಂಕರ ತೊಂದರೆ ಆಗಿದೆ ಅದೆಲ್ಲ ಬಂದ ಮೇಲೆ ನಾನು ಶಿವನಗೌಡ ನಾಯಕರಿಗೆ ಹೇಳಿದೀನಿ ಸರ್ ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಏನಾದರೂ ಒಂದು ಕೊಡುಗೆ ಕೊಡಬೇಕು ಕರೋನಾ ಸಂದರ್ಭದಾಗ ಬಡವರಿಗೆ ಯಾರ ಅಂದಾಗ ಏನು ಮಾಡೋಣಪ್ಪ ಇಲ್ಲ ಸರ್ ಮಾಸ್ಕ್ ಹಂಚೋಣ ಜನರಿಗೆ ಜಾಗೃತಿ ಮೂಡಿಸೋ ಕೆಲಸ ಅಂದಾಗ ನಮ್ಮ ಒಂದೇ ಒಂದು ಕರೆಗೆ ಹೋಗೊಟ್ಟು 480,000 ಮಾಸ್ಕ್ ಕೊಡಿಸಿದ್ರು ಸರ್ ನಮ್ಮ ಪ್ರತಿ ಒಂದು ಮನೆಗೆ ಕಾರ್ಯಕರ್ತರು ತಂಡ ಮಾಡಿ ಕೆಎಸ್ಎನ್ ಅಭಿಮಾನಿ ಬಳಗ ಅಂತ ಹೇಳಿ ಮಾಡಿ ಪ್ರತಿ ಒಂದು ಮನೆಗೆ ಅದನ್ನೆಲ್ಲ ಮಾಸ್ಕ್ ಕೊಟ್ಟು ಬಂದೀವಿ ಸರ್ ನಾವು ಇಂತ ಮನೆ ಬಿಟ್ಟಿಲ್ಲ ಅನ್ನಂಗಿಲ್ಲ ಆ ಎರಡು ಅಂತಸ್ತು ಮೇಲೆ ಇದ್ರು ಸರ್ ನಮ್ಮ ಕಾರ್ಯಕರ್ತರು ಏರಿ ಅವ್ರ ಮನೆಗೆ 5 ಇದ್ರೆ 5 ಮಾಸ್ಕ್ ಕೊಟ್ಟು ಬಂದೀವಿ ಓಕೆ ಓಕೆ ಒಂದಿದ್ರೆ ಒಂದು ಕೊಟ್ಟಿವಿ 5 ಇದ್ರೆ 5 ಕೊಟ್ಟಿವಿ ಮತ್ತೆ ಆ ಟೈಮ್ ನಾಗ ಆಹಾರದ್ದು ಬಹಳ ಆಹಾಕಾರ ಟ್ರಾನ್ಸ್ಪೋರ್ಟ್ ಲಾರಿಗಳಿಗೆ ಹೋಗೋರಿಗೆ ಅವ್ರಿಗೆ ಎಲ್ಲಿ ಹೋಟೆಲ್ ತಿಂಡಿ ಸಿಗ್ತಿದ್ದಿಲ್ಲ ಎಲ್ಲ ಬಂದಿತ್ತು ಅಂತ ಟೈಮ್ ನಾಗ ಅವ್ರದೇ ಕೆಎಸ್ಎನ್ ಅಭಿಮಾನಿ ಬಳಗದಾಗ ಒಂದು ಬಿಸಿ ಊಟ ಟೈಪ್ ಮಾಡಿ ಮಧ್ಯಾಹ್ನ ಸಾಯಂಕಾಲ ಎರಡು ಟೈಮ್ ಹಾಸ್ಪಿಟಲ್ಗೆ ಊಟ ಕೊಡ್ತಿದ್ವಿ ಮತ್ತೆ ರಸ್ತೆಗಳಿಗೆ ಅಲ್ಲೆಲ್ಲೆಲ್ಲಿ ಸರ್ಕಲ್ಗಳಿಗೆ ಹೋಗೋ ಲಾರಿಗಳಿಗೆ ಲಾಂಗ್ ಗಾಡಿಗಳಿಗೆ ಡ್ರೈವರ್ಗಳಿಗೆ ಊಟ ಕೊಡ್ಸೋದು ಒಂದು ಮೊಟ್ಟೆ ಒಂದು ಲೀಟರ್ ನೀರು ಒಂದು ಪ್ಯಾಕೆಟ್ ರೈಸ್ ಕ್ವಾಲಿಟಿ ಇದ್ದಂಥದ್ದು ಮತ್ತೆ ಅದ್ರಾಗ ಎಲ್ಲ ಬಾದಾಮಿ ವಡ ಎಲ್ಲ ಹಾಕಿ ಕೊಡ್ತೀವಿ ಸರ್ ಓಕೆ ಹಾಕಿ ಒಳ್ಳೆ ಫುಡ್ ಕೊಟ್ಟರು ಕೊಟ್ಟಿದ್ವಿ ಅದ ನಂತರ ಈ ಕ್ಷೇತ್ರ ತುಂಬ ಅವರೇ ಅನ್ನದಾಸೋಗ ಕೆಎಸ್ಎನ್ ಅನ್ನದಾಸೋಗ ಅಂತೇಳಿ ಮಾಡಿ ದಿವಸಕ್ಕೆ 70 ಕ್ವಿಂಟಲ್ ರೈಸ್ ಮಾಡಿ 40,000-50,000 ಪ್ಯಾಕೆಟ್ಗಳು ಮಾಡಿ 26 ಪಂಚಾಯತಿಗಳಿಗೆ 26 ಗಾಡಿಗಳು ಮಾಡಿ ಪ್ರತಿಯೊಂದು ಗ್ರಾಮಕ್ಕೆ ಅನ್ನದಾಸೋಹ ವ್ಯವಸ್ಥೆ ಮಾಡಿದ್ವಿ ನಮ್ಮ ಜೀವಮಾನದಾಗ ಅಂತದೊಂದು ಸರ್ವಿಸ್ ಮಾಡಿದ್ದು ಒಂದು ಹೆಮ್ಮೆ ಅನಿಸ್ತದೆ ಸರ್ ಮುಂದೆ ನಿಂತ್ಕೊಂಡು ಮಾಡಿದ್ವಿ ಅದೊಂದು ಮರಿಲಾರದಂತ ಕೆಲಸ ಸರ್ ತುಂಬಾ ಸಂತೋಷ ಸರ್ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಂತಂದ್ರೆ ಹಿಂದೂ ಧರ್ಮ ಸನಾತನ ಧರ್ಮ ರಕ್ಷಣೆ ಮಾಡುವಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಿದೆ ಇವತ್ತು ಯಾವುದೇ ಒಂದು ದೇವಿ ದೇವಸ್ಥಾನಗಳನ್ನ ನೋಡಿದ್ರು ಕೂಡ ಅಲ್ಲಿ ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿದು ಮುಂದೆ ಸಾಗುವ ಅಂತ ಹೇಳಿ ಬದಲಾವಣೆಯತ್ತ ಭಾರತ ಸಾಗ್ತಾ ಇದೆ ಮೊನ್ನೆ ಆದಂತ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠೆ ದಿನ ಸರ್ ತಮಗೆ ಎಷ್ಟು ಖುಷಿ ಆಯ್ತು ಯಾವ ತರ ಅದನ್ನ ಆಚರಣೆ ಮಾಡಿದಿರಿ ಸರ್ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರಂದು ಅವ್ರ ಆದರ್ಶ ಪುರುಷರು ಅಂತ ಹೇಳಿ ಅವ್ರ ಜೀವನ ಒಂದು ರಾಮಾಯಣ ಮಹಾಭಾರತ ಅಂತೇಳಿ ಗ್ರಾಮೀಣ ಭಾಗದಾಗ ಜನರ ನಾಣ್ಣುಡಿ ಆಗಿಬಿಟ್ಟೈತೆ ಅದು ಮಹಾಭಾರತ ಅಣ್ಣತಮ್ಮರು ಹೆಂಗ ಒಡೆದಾಡಿ ಆಸ್ತಿಗೆ ಸಾಯ್ತಾರೆ ಮತ್ತೆ ಕುಟುಂಬದಾಗ ಒಬ್ಬ ಹಿರಿಯ ತಂದೆ ಮಾತು ಹೆಂಗ ಮಕ್ಕಳು ಪಾಲಿಸ್ಬೇಕಂಬದಕ್ಕೆ ಇವತ್ತಿಗೂ ರಾಮಚಂದ್ರನ ಶ್ರೀರಾಮಚಂದ್ರ ಪ್ರಭುನ ಉದಾಹರಣೆ ಕೊಟ್ಟು ನೋಡ್ತಾರೆ ಜನ ಅಂತ ಮರ್ಯಾದೆ ಪುರುಷೋತ್ತಮ 500 ವರ್ಷ ಅವರು ಗುಡಿ ಕಟ್ಟಕ್ಕೆ ಹೋರಾಟ ಮಾಡಿದ್ರಲ್ಲ ಅಂತಂದ್ರೆ ನರೇಂದ್ರ ಮೋದಿಜಿ ಅವರು ನಾಯಕತ್ವದಲ್ಲಿ ಒಂದು ಹೆಮ್ಮೆಯ ಒಂದು ಮಂದಿರವನ್ನು ಏನು ಕಟ್ಟಿದ್ರಲ್ಲ ಸರ್ ಅವತ್ತಿನ ದಿನ ನಮಗೆ ತುಂಬಾ ಸಂತೋಷ ಆಗ್ಯದ ಇಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಲ್ಲ ಅಂಬದೊಂದು ಖುಷಿಲಿಂದ ನಮ್ಮ ಗ್ರಾಮದಲ್ಲಿ ಅವತ್ತಿನ ದಿನ ಒಂದು ರುದ್ರಾಭಿಷೇಕ ಮಾಡಿಸಿ ಆಂಜನೇಯ ದೇವಸ್ಥಾನದಲ್ಲಿ ಇಡೀ ಗ್ರಾಮಸ್ಥರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿ ಅತ್ಯಂತ ಹೆಂಗ ದೀಪಾವಳಿ ಹಬ್ಬ ವಾತಾವರಣ ಏನಿತ್ತಲ್ಲ ಅದಕ್ಕಿಂತ ವಿಜೃಂಭಣೆಯಿಂದ ಪ್ರತಿ ಮನೆಯಲ್ಲಿ ದೀಪಾಲಂಕಾರ ಮಾಡಿ ಅತ್ಯಂತ ಸಂತೋಷವಾಗಿ ಮಾಡಿದ್ವಿ ಸರ್ ನಾವು ತುಂಬಾ ಸಂತೋಷ ಸರ್ ಗ್ರಾಮದ ಬಗ್ಗೆ ತುಂಬಾ ಕಾಳಜಿ ಮಲ್ಲಿಕಾರ್ಜುನ್ ಸರ್ ಅಂತಂದ್ರೆ ಒಂದು ತಮ್ಮ ಒಂದು ವಿಶಿಷ್ಟ ಅಭಿಮಾನಿ ಬಳಗವನ್ನೇ ತಾವು ಹೊಂದಿದ್ದೀರಿ ಹೌದು ಸರ್ ಪ್ರಾರಂಭದಲ್ಲಿ ನೀರು ಬಳಕೆದಾರ ಸಂಘದ ಅಧ್ಯಕ್ಷರಾಗಿ ಕೂಡ ತಾವು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಹೌದು ಸರ್ ಏನು ಅಂತ ವಿಶೇಷ ಕೆಲಸ ಕಾರ್ಯಗಳನ್ನು ಸರ್ ನೀರು ಬಳಕೆದಾರ ಸಹಕಾರ ಸಂಘ ಮಾಡಿದ ನಂತರ ಕೇಂದ್ರ ಸರ್ಕಾರ ಮತ್ತು ಸೌಳು ಜೌಳು ಭೂಮಿನ ಪುನಶ್ಚೇತನ ಮಾಡಬೇಕಂತೇಳಿ ನೇರವಾಗಿ ಸೊಸೈಟಿಗಳಿಗೆ ಅನುದಾನ ಕೊಡ್ತಿತ್ತು ಸರ್ ಆ ಟೈಮಲ್ಲಿ ಅನುದಾನ ಕೊಡೋದ್ರಿಂದ ಅದು ಏನಾಗ್ತದೆ ಸರ್ ಎಲ್ಲ ಈ ನೀರಾವರಿ ಪ್ರದೇಶದಲ್ಲಿ ಅಂತ ಹಳ್ಳ ಏನ್ ನಾಲಗಳು ಏನ್ ಇರ್ತಾವಲ್ಲ ಸರ್ ಅಲ್ಲೆಲ್ಲ ಜೌಗು ಹಿಡಿದು ಭೂಮಿ ಬೆಳ್ಳಾರ್ದಂಗ ಆಯ್ತು ಅವ್ರನ್ನೆಲ್ಲ ಹೂಳು ತೆಗೆದು ನೀರೆಲ್ಲ ಬಸ್ತು ಮತ್ತೆ ಭೂಮಿಯನ್ನು ಪುನಶ್ಚೇತನ ಮಾಡಂತ ಕಾರ್ಯಕ್ರಮಗಳು ಆ ಸೊಸೈಟಿಗಳಿಗೆ ಕೊಡ್ತಿದ್ರು ಸರ್ ಆ ಟೈಮಲ್ಲಿ ನಾವು ಅಧ್ಯಕ್ಷರಾದಾಗ ವಿಶೇಷವಾಗಿ ಮುಂಡ್ರಾಬಾದ್ಗೆ ಅನೇಕ ಸಲ ಭೇಟಿ ಕೊಟ್ಟು ನಮ್ಮಲ್ಲಿ ಎಲ್ಲ ಉಪ್ಪು ಬಂದಂತ ಉಪ್ಪು ಜೌಗ ಬಂದಂತ ಭೂಮಿಗಳಿಗೆ
ಒಳಗ ಭೂಮಿನೆಲ್ಲ ಇದು ಮಾಡಿಸಿ ದೋಣಿಗಳು ಹಾಕಿ ಉಪ್ಪೆಲ್ಲ ಬಸ್ತು ನೀರೆಲ್ಲ ಹೊರಗೋಗಕ ಒಂದು ಕೋಟಿ ರೂಪಾಯಿ ಅನುದಾನ ತಂದಿದ್ದೀವಿ ನಮ್ಮ ಗ್ರಾಮಕ್ಕೆ ಮತ್ತೆ ಈ ರೈತಾಪಿ ವರ್ಗರು ಏನು ಇರ್ತದಲ್ಲ ಸರ್ ಮಳೆಗಾಲದಾಗ ಹೊಲಗಳಿಗೆ ಹೋಗಕ ರಸ್ತೆಗಳೇ ಇದ್ದಿಲ್ಲ ಅಂತ ಟೈಮ್ನಾಗ ಅದು ತುಂಗಭದ್ರ ನೀರು ಬಳಕೆದಾರ ಸರ್ ಕಾಡದಿಂದ ವಿಶೇಷ ಅನುದಾನಗಳು ತಂದು ಎಲ್ಲಾ ಗ್ರಾಮೀಣ ರಸ್ತೆಗಳೆಲ್ಲ ಅಭಿವೃದ್ಧಿ ಮಾಡಿ ಸರ್ ಬಂಡಿದಾರಿ ಅಂತ ರೈತರು ಹೊಲಗಳು ಬಂಡಿ ಚಕಡಿ ಕಟ್ಟಿಕೊಂಡು ಹೋಗೋ ಅವಕ್ಕೆಲ್ಲ ಹೊಸ ಮರ ಹಾಕಿ ಮೆಟ್ಲಿಂಗ್ ರೋಡ್ ಆಗಿ ಮಾಡಿದ್ದು ನಮಗೊಂದು ಹೆಮ್ಮೆಯ ವಿಷಯ ಸರ್ ಯಾವ ಸರ್ಕಾರಗಳು ಮಾಡಿಲ್ಲ 70 ವರ್ಷ ಆದ ನಮ್ಮ ನೀರು ಬಳಕೆದಾರ ಸಹಕಾರ ಸಂಘದ ಅಧ್ಯಕ್ಷರಾದ ನಂತರ ಈ ಕೆಲಸ ಮಾಡಿವಲ್ಲ ನಮಗೆ ಇದು ಸದಾ ನಮಗೆ ಪಾರ್ಟಿಕಲ್ ಮೈಲೇಜ್ ಕೊಡ್ತಾ ಇದೆ ಊರಲ್ಲಿ ಓಕೆ ಓಕೆ ನಾನು ಸರ್ ಜೊತೆಗೆ ಕುರುಬರ ಸಂಘದ ಒಂದು ಜಿಲ್ಲಾ ಉಪಾಧ್ಯಕ್ಷರು ಕೂಡ ಹೌದು ಸರ್ ಅಲ್ಲಿ ಏನು ಸರ್ ಸಮಾಜದ ಒಂದು ವರ್ಗದವರಿಗೆ ಏನು ಅನುಕೂಲಕರ ವ್ಯವಸ್ಥೆ ಆಗ್ತಾ ಇದೆ ಸರ್ ಏನಿಲ್ಲ ಸಮಾಜದ ಒಂದು ಒಗ್ಗೂಡಿಸಬೇಕು ಸಮಾಜ ಇವತ್ತೆಲ್ಲ ಯುವಜನಾಂಗ ನಮ್ಮವರು ಕುರುಬರ ಮೂಲ ಕಸುಬು ಕುರಿ ಕಾಯುವುದು ಆ ಕುರಿ ಕಾಯುವುದರ ಜೊತೆಗೆ ಮಕ್ಕಳ ವಿದ್ಯಾವಂತರನ್ನ ಮಾಡಬೇಕು ಪ್ರತಿಯೊಂದು ಮಗುವನ್ನ ಶಾಲೆ ಸೇರಿಸಬೇಕು ಈ ಅನಿಷ್ಟ ಪದ್ಧತಿಗಳನ್ನ ಬಿಡಬೇಕು ಸಮಾಜದವರು ಇವೆಲ್ಲ ಮುಖ್ಯವಾಹಿನಿಗೆ ಬಂದು ಆರ್ಥಿಕವಾಗಿ ಸಾವಲಂಬನೆ ಆಗಬೇಕಂದ್ರೆ ಸಮಾಜ ಜಾಗೃತಿ ಮೂಡಿಸೋ ಕೆಲಸ ನಿರಂತರ ಮಾಡ್ತಾ ಇದ್ದೀವಿ ಸರ್ ತುಂಬಾ ಸಂತೋಷ ಸರ್ ಜೊತೆಗೆ ಸಿರುವಾರ ಕುರಿ ಮತ್ತು ಉಣ್ಣೆ ಅದರೊಂದು ಸಹಕಾರಿ ಸಂಘದ ಒಂದು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ ಹೌದು ಸರ್ ಅಲ್ಲಿ ಒಂದು ಕುರಿ ಗಾಯಗಳಿಗೆ ಅಥವಾ ಅವರಿಗೆ ಏನು ಅನುಕೂಲ ಆಗಬಹುದು ಸರ್ ಸರ್ ಅದರಿಂದ ಏನಾಗ್ತದ ಕುರಿ ಉಣ್ಣೆ ಉತ್ಪಾದಕ ಸಹಕಾರ ಸಂಘದಿಂದ ಕುರಿಗಳಿಗೆ ಔಷಧಿಗಳು ಕೊಡ್ತಾರೆ ಸರ್ ಓಕೆ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಔಷಧಿ ಕೊಡ್ತಾರೆ ಮತ್ತೆ ಕುರಿಗಾಯಿಗಳಿಗೆ ರಾತ್ರಿ ಜೀವನ ಅಡಿಯಲ್ಲಿ ಇರೋದ್ರ ಸಂಬಂಧ ಅವ್ರಿಗೆ ಮಳೆಗಾಲದಲ್ಲಿ ಅವೆಲ್ಲ ತೊಂದರೆ ಆಗಬಾರ್ದು ಅಂತೇಳಿ ಸರ್ ಸಣ್ಣ ಪುಟ್ಟ ಯಂತ್ರೋಪಕರಣಗಳು ಸೋಲಾರ್ಸ್ ಲೈಟ್ಗಳು ಅವೆಲ್ಲ ಕೊಡ್ತಾರೆ ಸರ್ ಅವೆಲ್ಲ ಜನರಿಗೆ ಸರ್ಕಾರ ಬಂದಂತ ಸೌಲಭ್ಯಗಳನ್ನು ನಮ್ಮ ಸಂಘದ ಮುಖಾಂತರ ಮುಡಿಸಕ್ಕೆ ವ್ಯವಸ್ಥೆ ಮಾಡ್ತೀವಿ ತುಂಬಾ ಸಂತೋಷ ಸರ್ ಇನ್ನೇನು ಒಂದು MP ಚುನಾವಣೆ ಹತ್ರ ಬರ್ತಾ ಇದೆ ಹೌದು ಸರ್ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಒಂದು ಪಕ್ಷದ ತಯಾರಿ ನಡೆಯುತ್ತಿದೆ ಸರ್ ಈಗ ಆಲ್ರೆಡಿ ನಾವು ಚುನಾವಣೆಯಲ್ಲಿ ಕಾರ್ಯಪ್ರವೃತ್ತರಾಗಿಬಿಟ್ಟಿದ್ದೀವಿ ನಮ್ಮ ವಿಜಯೇಂದ್ರ ಅವರು ಜಿಲ್ಲಾ ರಾಜ್ಯಾಧ್ಯಕ್ಷರಾದ ನಂತರ ಶಿವರಾಜ್ ಪಾಟೀಲ್ ಅವರು ಜಿಲ್ಲಾಧ್ಯಕ್ಷರಾದ ನಂತರ ಎರಡು ಮೂರು ಸಭೆಗಳು ಮಾಡಿದ್ದಾರೆ ಜಿಲ್ಲೆಗೆ ಬಂದು ಯಾವುದೇ ಕಾರಣಕ್ಕ ಈ ಸಲ ನಮ್ದೇನು ನರೇಂದ್ರ ಮೋದಿಜಿ ಅವರ ಒಂದು ಸ್ಲೋಗನ್ ಇದೆ ಚಾರ್ತ ಆಪ್ಕಿ ಬಾರ್ 400 ಪಾರ್ ಅಂತ 400 ಮೇಲೇನೆ ಗೆಲ್ಸ್ಬೇಕಂಬ ನಿಟ್ಟಿನಲ್ಲಿ ನಾವು ನಮ್ಮ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಇವತ್ ಮತ್ತೆ ಒಂದ್ಸಲ ಸಂಸದರನ್ನ ಆಯ್ಕೆ ಮಾಡಿ ಕಳಿಸ ಜವಾಬ್ದಾರಿ ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ ಇರೋದ್ರಿಂದ ನಾವು ಈಗಾಗಲೇ ಎಲ್ಲ 276 ಬೂತ್ಗಳ ಅಧ್ಯಕ್ಷರ ಸಭೆ ಮಾಡಿದ್ವಿ ಈಗ ಆ ಗ್ರಾಮ ಚಲೋ ಅಂತೇಳಿ ಒಂದು ಅಭಿಯಾನ ಮಾಡಿ ನಾವೆಲ್ಲ ನರೇಂದ್ರ ಮೋದಿಜಿ ಅವರು ಏನ್ ಕಾರ್ಯಕ್ರಮ ಕೊಟ್ಟಾರ ಆರ್ಟಿಕಲ್ 370 ಇರ್ಬೋದು ಮತ್ತೆ ವಿಶೇಷವಾಗಿ ಇವತ್ತು ಗ್ರಾಮೀಣ ಭಾಗ ವಿಶ್ವಕರ್ಮ ಯೋಜನೆಯದ್ದು ಅವೆಲ್ಲ ಬಹಳಷ್ಟು ಮಂದಿ ಅರ್ಜುನ್ ಹಾಕ್ಸಿದ್ವಿ ಸರ್ ಎಲ್ಲ ಅವೆಲ್ಲ ಯೋಜನೆಗಳನ್ನ ಇಟ್ಟುಕೊಂಡು ಮೋದಿಜಿ ಅವ್ರು ಏನ್ ಕಾರ್ಯಕ್ರಮ ಕೊಟ್ಟಾರ ಅವ್ರನ್ನೆಲ್ಲ ಪ್ರತಿ ಒಂದು ಮನೆಗೆ ಇವತ್ತು ಅರ್ಗರ್ ಗಂಗಾ ಅಂತೇಳಿ ಏನ್ ಮಾಡಿದ್ರ ಸರ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಗ್ರಾಮೀಣ ಭಾಗದಲ್ಲಿ ಮನೆಗಳಿಗೆ ಜಲಜೀವನ್ ಮಿಷನ್ ಮುಖಾಂತರ ನೀರು ಕೊಡೋ ಕಾರ್ಯಕ್ರಮ ಇರ್ಬೋದು ಅವ್ರನ್ನೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಈಗ ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರನ್ನೆಲ್ಲ ತಿಳಿಸಿಗೆ ಅಂತ ನಾವು ಮತ್ತೆ ಕೇಳ್ತಾ ಇದ್ದೀವಿ ಸರ್ ತುಂಬಾ ಸಂತೋಷ ಸರ್ ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಬರ್ತಾ ಇದೆ ತಾಲೂಕು ಪಂಚಾಯತ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ಈ ಭಾಗದ ಒಂದು ಜಿಲ್ಲಾ ಪಂಚಾಯತ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ತಮ್ಮ ಕ್ಷೇತ್ರ ಯಾವ್ದು ಬರ್ತದೆ ಸರ್ ಆಮೇಲೆ ತಮಗೆ ಯಾಕೆ ಟಿಕೆಟ್ ಅನ್ನ ಕೊಡ್ಬೇಕು ಸರ್ ಈಗ ನಮ್ದು ಕಲ್ಲೂರು ಅಂತೇಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಈ ಭಾಗದಲ್ಲಿ ಕಲ್ಲೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 36 ಬೂತ್ಗಳು ಬರ್ತವೆ 4 ಗ್ರಾಮ ಪಂಚಾಯತ್ಗಳು ಬರ್ತವೆ 45,000 ಜನಸಂಖ್ಯೆ ಇದ್ದಂತ ಕ್ಷೇತ್ರ ಇದು ನಮಗೆ ಯಾಕೆ ಆರಿಸ್ತರ್ಬೇಕಂತಂದ್ರೆ ಇವತ್ತಿಗೂ ನಮ್ಮಲ್ಲಿ ಶಾಸಕರು ನಮ್ಮ ಭಾರತೀಯ ಜನತಾ ಪಾರ್ಟಿ ಇಲ್ಲದೆ ಇರುವುದರಿಂದ ನಮ್ಮ ಕಾರ್ಯಕರ್ತರಿಗೆ ಕೆಲಸ ಮಾಡಕ್ ಒಂದು ಚೈತನ್ಯ ಬೇಕು ಅದಕ್ಕೆ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇವತ್ತಿಗೆ ನೋಡ್ರಿ ಕಾಂಗ್ರೆಸ್ ಆಡಳಿತ ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 40 ವರ್ಷದಿಂದ ಅವರೇ ಆಡಳಿತ ಮಾಡ್ತಾ ಇದ್ದಾರೆ ಬೋಸರಾಜ್ ಅವರು ಅಭಿವೃದ್ಧಿ ಅಧಿಕಾರ ಅಂತೇಳಿ ಬರೀ ಸುಳ್ಳು ಹೇಳಿ ರಾಜಕಾರಣ ಮಾಡ್ತಾರೆ ಜನರಿಗೆ ಯಾವ ರೀತಿಯಿಂದ ಅನುಕೂಲ ಮಾಡಿಲ್ಲ ಇವತ್ತು ಜಿಲ್ಲಾ ಕೇಂದ್ರಕ್ಕೆ 20 ಕಿಲೋಮೀಟರ್ ದೂರ ಅದು ಕಲ್ಲೂರು ಮಾನವಿಗೆ 20 ಕಿಲೋಮೀಟರ್ ದೂರ ಅದು ಇವತ್ತು ಆ ಗ್ರಾಮಕ್ಕೆ 20,000 ಜನಸಂಖ್ಯೆ ಒಂದೇದು ಕುಡಿಯಕ್ ನೀರೇ ಇಲ್ಲ ಸರ್ ಅವರಲ್ಲಿ ನೀವು ಬೇಕಿದ್ರೆ ಹೋಗಿ ನೋಡ್ಕೊಂಬರಿ ಕುಡಿಯಕ್ ನೀರೇ ಕೊಟ್ಟಿಲ್ಲ ಅಂತ ಗ್ರಾಮೀಣ ಭಾಗಕ್ಕೆ ಮೂಲಭೂತ ಸೌಲಭ್ಯಗಳು ಕೊಡೋದ್ರ ಸಂಬಂಧ ನಾವು ಜಿಲ್ಲಾ ಪಂಚಾಯತ್ಗೆ ಆರಿಸಿ ಬರ್ಬೇಕು ಎಂಬುದು ಒಂದು ಅಭಿಲಾಷೆ ಹೊಂದಿದ್ರಿಂದ ನಾವು ಸ್ಪರ್ಧೆ ಮಾಡಬೇಕು ಅಂತ ಇಚ್ಛಿಸಿದ್ದೀವಿ
ತುಂಬಾ ಸಂತೋಷ ಸರ್ ಜೊತೆಗೆ ಇಷ್ಟು ವರ್ಷದ ಒಂದು ಸಮಾಜ ಸೇವೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಾಗಿದೆ ತಮ್ಮ ಒಂದು ಅಭಿಮಾನಿ ಬಳಗ ಇಲ್ಲ ಯುವಕರು ಏನರ ಒಂದು ಸ್ಪೋರ್ಟ್ಸ್ ಅನ್ನು ಆಯೋಜನೆ ಮಾಡಿರ್ತಾರೆ ಊರಲ್ಲಿ ಏನಾದರೂ ಜಾತ್ರೆ ನಡೆಯುತ್ತದೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಅಂತ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸಿಕೊಳ್ಳುತ್ತೀರಿ ಸರ್ ಎಲ್ಲಾ ಸುಮಾರು ಒಂದು 100 ಕಡೆ ಕೊಟ್ಟಿದ್ದೀವಿ ಯಾವುದು ಗ್ರಾಮೀಣ ಕ್ರೀಡೆ ಉತ್ತೇಜನೆ ಕಬಡ್ಡಿ ಇರಬಹುದು ಮತ್ತೆ ಎತ್ತು ಕಲ್ಲು ಬಾರ ಎಳೆಯೋ ಕಲ್ಲು ತುಂಡು ಎಳೆಯೋದು ಇರಬಹುದು ಕ್ರಿಕಿ ಬಂಡಿ ಇರಬಹುದು ಮತ್ತೆ ಕಬಡ್ಡಿಗೆ ಅಂತ ನಾವು ಸಿಕ್ಕಾಪಟ್ಟೆ ಪ್ರೈಸ್ ಕೊಟ್ಟಿದ್ದೀವಿ ಕ್ರಿಕೆಟ್ ಗೆ ಕೊಟ್ಟಿದ್ದೀವಿ ಗ್ರಾಮೀಣ ಯುವಕರು ಎಲ್ಲೇ ಆಡಿದ್ರು ಸಹ ನಾವು ಪ್ರಥಮ ಬಹುಮಾನ ನಾವು ಕೊಟ್ಟಿದ್ದೀವಿ ಸರ್ ಓಕೆ ಸರ್ ಕೊಟ್ಟಿದ್ದೀವಿ ಈಗಲೂ ಕೂಡ ಡ್ಯಾಶ್ ಅಂಡ್ ಡೇರಿಂಗ್ ಸರ್ ತಮ್ಮ ಒಂದು ಆರೋಗ್ಯದ ಗುಟ್ಟೆ ಅಂತ ಸರ್ ಸರ್ ಏನಿಲ್ಲ ತಮ್ಮ ಕುಟುಂಬಕ್ಕೆಲ್ಲ ಕುಟುಂಬದ ಒಂದು ಬಗ್ಗೆ ಹೇಳಿ ಸರ್ ಜೊತೆಗೆ ಕುಟುಂಬಕ್ಕೆ ಯಾವ ರೀತಿ ಟೈಮ್ ಕೊಡ್ತೀರಿ ಸರ್ ಎಲ್ಲಾ ಒಂದು ಸಂಘಟನೆ ಸರ್ ಫಸ್ಟ್ ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲ ಅಂದ್ರೆ ಯಾವ ಸಂಪತ್ತು ಇಲ್ಲ ಅದರಿಂದ ಬೆಳಗ್ಗೆ ನಾವು ಎದ್ದೇಳೋದು 5 ಗಂಟೆಗೆ 5 ಗಂಟೆಗೆ ಎದ್ದು 6 ತಾಸು ವಾಕಿಂಗ್ 6 ಕಿಲೋಮೀಟರ್ ವಾಕಿಂಗ್ ಮಾಡ್ತೀವಿ ಸರ್ 6 ಕಿಲೋಮೀಟರ್ ಪರ್ ಡೇ ಪರ್ ಡೇ ಕಂಪಲ್ಸರಿ ಮಾರ್ನಿಂಗ್ 6 ಕಿಲೋಮೀಟರ್ ನಡೆಕೊಂಡು ಬಂದ ಮೇಲೇನೇ ಮನೆಗೆ ಓಕೆ ನಾವು ಯಾವ ನಮಗೆ ಟೀ ಕುಡಿಯೋದು ಅದು ಕುಡಿಯೋದು ಅಭ್ಯಾಸ ಇಲ್ಲ ಬೆಳಗ್ಗೆ ಸ್ನಾನ ಮಾಡೋದು ಬಿಸಿ ರೊಟ್ಟಿ ಆಗಿರ್ತಾವ ಮನೆಗೆ ರೊಟ್ಟಿ ಓಕೆ ಬಿಸಿ ರೊಟ್ಟಿ ಕಾಯಿ ಪಲ್ಲೆ ಊಟ ಮಾಡ್ಕೊಳ್ಳೋದು ಮತ್ತೆ ನಮಗೆ ನಿತ್ಯ ಕಾರ್ಯಕ್ಕೆ ನಾವು ಹೋಗಿ ಬಿಡೋದು ತಮ್ಮ ಕುಟುಂಬದ ಸದಸ್ಯರು ಸರ್ ಕುಟುಂಬ ಸದಸ್ಯರು ಸರ್ ನಮಗೆ ಮೇಡಂ ಅವರ ಹೆಸರು ಹೇಳಿ ಬಸವರಾಜೇಶ್ವರಿ ಅಂತ ಹೇಳಿ ನಮ್ಮ ಹೆಣ್ಣು ಮಕ್ಕಳು ಓಕೆ ಆ ಒಳ್ಳೆ ನನಗೆ ಧರ್ಮಪತ್ನಿಯಾಗಿ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೆಂಡತಿಯನ್ನು ಪಡೆದದ್ದು ನಂದು ಸಹ ಸೌಭಾಗ್ಯ ಅವರು ಸಹ ನನ್ನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿಕೊಂಡು ಸದಾ ನಮ್ಮ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ ಓಕೆ ಸರ್ ಜೊತೆಗೆ ಮಕ್ಕಳು ಏನು ಮಾಡ್ತಿದ್ದಾರೆ ಸರ್ ಮಗ ಅಭಿಷೇಕ್ ಅಂತ ಹೇಳಿ ದೊಡ್ಡ ಮಗ ಸರ್ ಸೆಕೆಂಡ್ ಪಿಯುಸಿ ಓದ್ತಾ ಇದ್ದಾನೆ ಓಕೆ ಮಗಳು ಸುಷ್ಮಾ ಅಂತ ಹೇಳಿ ಫಸ್ಟ್ ಪಿಯುಸಿ ಓದ್ತಿದ್ದಾಳೆ ಸರ್ ಓಕೆ ಸರ್ ಆ ಇಬ್ಬರು ಹುಡುಗರನ್ನ ಎಜುಕೇಶನ್ ಕಡೆನೂ ಸ್ವಲ್ಪ ಗಮನ ಹರಿಸ್ತಿದ್ದೀವಿ ಸರ್ ಓಕೆ 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 ತಮ್ಮ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮ ಹಿತೈಷಿಗಳಿಗೆ ತಮ್ಮ ಕ್ಷೇತ್ರದ ಒಂದು ಮತ ಬಾಂಧವರಿಗೆ ಮಲ್ಲಿಕಾರ್ಜುನ್ ಸರ್ ಏನೊಂದು ಸಂದೇಶವನ್ನು ಹೇಳ್ತಾರೆ ಏನಿಲ್ಲ ಸರ್ ನಮ್ಮ ಅಧ್ಯಕ್ಷತೆಗೆ ನಾವು ಬಿಜೆಪಿ ಶಾಸಕರನ್ನು ಮಾಡಬೇಕಾಗಿತ್ತು ಅದೊಂದು ನಮಗೆ ಕೊರಕ ಕಾಣ್ತಾ ಇದೆ ಏನಪ್ಪ ಇಷ್ಟೆಲ್ಲ ಹಗಲು ರಾತ್ರಿ ಕೆಲಸ ಮಾಡ್ತೀವಿ ಬಿಜೆಪಿಗೆ ಅಭಿವೃದ್ಧಿಗೆ ಒಂದು ಮುನ್ನುಡಿ ಬರಕ ಜನ ಆಶೀರ್ವಾದ ಕೇಳಿದ್ರು ಸಹ ಸಿಕ್ಕಿಲ್ಲ ಅನ್ನೋದು ಒಂದು ಕೊರಗಿದೆ ಸರ್ ಓಕೆ ಕ್ಷೇತ್ರನ 20 ವರ್ಷ ಬರೇ ಬೂಟಾಟಕ್ಕೆ ಬರೇ ಸುಳ್ಳು ಹೇಳಿ ರಾಜಕಾರಣ ಮಾಡ್ಯಾರ ಅಂತವ್ರಿಗೆ ಜನಾದೇಶ ಮಾಡ್ಯಾರಲ್ಲ ಅನ್ನೋದು ಒಂದು ನೋವಿದೆ ಯಾವ ಭಾಗದಾಗ ಹೋಗಿ ಸರ್ ಇವತ್ತು ರಸ್ತೆಗಳೇ ಇಲ್ಲ ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರ ಎಲ್ಲ ಹಿಂದಕ್ಕೆ ಸ್ವತಂತ್ರ ಪೂರ್ವದಾಗ ಮಾಡಿದ ರೋಡ್ ಹೆಂಗಾವ ಹಂಗೆ ಅವ ಯಾವ ಒಂದು ಡಾಂಬರ್ ಕಂಡಿಲ್ಲ ರೋಡ್ ಆ ಪರಿಸ್ಥಿತಿ ಕ್ಷೇತ್ರ ಅದು ಕೊನೆ ಭಾಗಕ್ಕೆ ನೀರು ತಲುಪಿಸಲು ರಾಜಕಾರಣಿಗಳು ಹಿಡಿದಿದ್ದಾರೆ ಇವತ್ತು ಎರಡು ನದಿಗಳು ನಮ್ಮ ಜಿಲ್ಲೆಯಲ್ಲಿ ಆದು ಹೋದ್ರೂ ಸಹ ಮಾನವ ನಗರಕ್ಕೆ ಕುಡಿಯಕ್ಕೆ ನೀರು ಕೊಡಕ್ ಆಗಿಲ್ಲಲ್ಲ ಅನ್ನೋದೊಂದು ಕೊರಗು ಇದೆ ನಾವು ನೋಡ್ತೀವಿ ದಿನಂಪ್ರತಿ 6 ದಿನಕ್ಕೆ 7 ದಿನಕ್ಕೆ 8 ದಿವಸಕ್ಕೆ ನೀರು ಬಿಡ್ತಾರೆ ಮಾನವ ನಗರದಲ್ಲಿ ಏನು 10 ಕಿಲೋಮೀಟರ್ ಸರ್ ನದಿ ತುಂಗಭದ್ರ ಎಡದಂಡೆ ತುಂಗಭದ್ರ ನದಿ ಆ ನದಿಲಿಂದ ಮಾನವ ಪಟ್ಟಣ 24/7 ನೀರು ಸಾಕಷ್ಟು ಕೆಲಸ ಆಗಬೇಕು ಅಂದ್ರೆ ಕೆರೆಗಳ ತುಂಬಿಸೋ ಕೆಲಸ ಆಗಬೇಕು ಮಾಡೇ ಇಲ್ಲ ಸರ್ ಕೆಲಸಗಳು ಬೇಕಾದಷ್ಟು ಕೇಂದ್ರ ಸರ್ಕಾರ ಅನುದಾನ ಕೊಡ್ತೈತೆ ರಾಜ್ಯ ಸರ್ಕಾರ ಅನುದಾನ ಕೊಡ್ತೈತೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ್ದು 3000 ಕೋಟಿ ಅನುದಾನ ನುಂಗಿ ನೀರು ಕುಡಿತಾರೆ ಅನುಷ್ಠಾನ ಮಾತ್ರ ಸರಿಯಾಗಿಲ್ಲ ಅಲ್ಲೊಂದು ಇಲ್ಲೊಂದು ಕಣ್ಣಿಗೆ ಕಾಣಂತ ಕೆಲಸ ಬಿಟ್ಟ ಮೇಲೆ ಎನ್ಮಾಸ್ ಕ್ಷೇತ್ರನ ಅಭಿವೃದ್ಧಿಪಡಿಸಂತ ನಾಯಕರು ನಾವು ಆರಿಸಲಿಲ್ಲಪ್ಪ ನಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಮಂಡಲ ಅಧ್ಯಕ್ಷರಾಗಿ ಎಂಬುದು ಒಂದು ಕೊರಗಿದೆ ಎಲ್ಲ ಕಾರ್ಯಕರ್ತರ ಆದಿಯಾಗಿ ಎಲ್ಲರಿಗೂ ಒಂದು ಕೊರಗಿದೆ ಇಷ್ಟಿದ್ರು ಕೂಡ ಹುಮ್ಮಸ್ಸು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಯಾಕಂತಂದ್ರೆ ಪಂಚರಾಜ್ಯ ಚುನಾವಣೆಗಳಲ್ಲಿ 3 ರಾಜ್ಯಗಳಲ್ಲಿ ಜಯಭೇರಿ ಬರಿಸ್ತೀರಿ ಅಂತ ಅದೆಲ್ಲ ತಮಗೆ ಎಷ್ಟು ಖುಷಿಯನ್ನು ತಂದಿದೆ ಸರ್ ನಮಗೆ ಒಂದೇ ಒಂದು ಖುಷಿ ಏನಂದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವ ಅವರು ನಿಸ್ವಾರ್ಥವಾಗಿ ಅವರ ಕುಟುಂಬನೇ ಬಿಟ್ಟು ಈ ದೇಶಕ್ಕೆ ದುಡಿತಾರಲ್ಲ ಅವರೇ ಒಂದು ಸ್ಫೂರ್ತಿ ನಮ್ಮ ಅವ್ರನ್ನ ಏನೋ ನೋಡಿದ್ರೆ ಒಂದು ಚೈತನ್ಯ ಪುಡಿದಿರತ್ತದ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಏ ಏನಪ್ಪ ಅಂತದೊಬ್ಬ ನಾಯಕ ನಮ್ಮ ದೇಶಕ್ಕೆ ಸಿಕ್ಕನಲ್ಲ ನಾವೇನ್ ನಮ್ಮ ಗ್ರಾಮದಾಗ ಒಂದು 4 ಕೋಟಿ ಹೆಚ್ಚಿಗೆ ಮಾಡ್ಸಮ್ ನಮ್ಮ ಪಂಚಾಯತಿಗೆ ಹೆಚ್ಚಿಗೆ ಮಾಡ್ಸಮ್ ನಮ್ಮ ತಾಲೂಕಿನಿಂದ ಹೆಚ್ಚಿಗೆ ಮಾಡ್ಸಮ್ ಆ ಸಂಸದರ ಕೆಲಸ ಮಾಡಿದ್ರೆ ಹಾಳಾಗಿವಲ್ಲ ನಮ್ಗೆ ನಡೆದು ಆಗ ಮೋದಿ ನಾಯಕತ್ವ ನೋಡ್ತೇವಲ್ಲ ಅಂಬುದೊಂದು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿನಿಂದ ಕುಡಿದೇಳ್ತದೆ ಸರ್ ಇದು ಕೆಲಸ ಮಾಡಿದವರಿಗೆ 100% ಭಾರತೀಯ ಜನತಾ ಪಾರ್ಟಿ ತಳಮಟ್ಟದ ಕಾರ್ಯಕರ್ತರಿಗೆ ಕೂಡ ಅವಕಾಶವನ್ನ ಕರೆದುಕೊಡ್ತದೆ ಉದಾಹರಣೆಗೆ ಅಶೋಕ್ ಗಸ್ತಿ ಸಾಹೇಬ್ರು ಜೊತೆಗೆ ಬೆಳಗಾವಿ ಭಾಗದಲ್ಲಿ ಹಿರಣ್ಣ ಕಡಾಡಿ ಅವರು ಕೊಪ್ಪಳದಲ್ಲಿ ಹೇಮಲತಾ ಮೇಡಮ್ ಅವರು ಇದೆಲ್ಲ ತಮಗೆ ಎಷ್ಟು ಒಂದು ಖುಷಿ ತರುವಂತ ವಿಚಾರ ಸರ್ ಸರ್ ಅದನ್ನ ನೋಡ್ಸಂಡ್ರೆ ರೋಮಾಂಚನ ಆಗ್ತದೆ ಅಶೋಕ್ ಗಸ್ತಿ ಸಾಹೇಬ್ರ ಜೊತೆಗೆ ನಾವು ಕೆಲಸ ಮಾಡಿದ್ವಿ ನಾವು ಇವತ್ತು ರಾಜಕೀಯವಾಗಿ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅವ್ರ ಕೊಡುಗೆನೂ ಬಹಳಷ್ಟ ಅದ ನಮ್ಮ ನನಗೆ ಕೇಳಿದ್ರೆ ಅವ್ರು ನನಗ
2019 ನನಗೆ ಫೋನ್ ಮಾಡಿದ್ರು ಅಶೋಕ್ ಗಸ್ತಿ ಅವರು ಇಲ್ಲಪ್ಪ ನಾನು ಅಶೋಕ್ ಗಸ್ತಿ ನಿನ್ನ ಜೋಧ್ಪುರಿ ಯಾವುದಾದ್ರು ತಗೊಳ್ಳೋಕೆ ಇಂಟ್ರೆಸ್ಟ್ ಇದೆಯಾ ಇದ್ದೀವಿ ಸರ್ ಅಂದ್ರೆ ಅವರು ಪಾಪ ನಮ್ಮ ಸಹಾಯ ಸಹಕಾರ ಮಾಡ್ಕೊಂತಿದ್ರು ಸರ್ ಅವರು ರಾಜ್ಯಸಭೆ ಮೆಂಬರ್ ಆದ್ಗಳೇ ನಮ್ಮ ಖುಷಿಯ ಖುಷಿ ಒಬ್ಬ ಕಟ್ಟಕಡೆ ಸಾಮಾನ್ಯ ಮನುಷ್ಯನ ಗುರುಚರಲ್ಲ ಅಂತವರನ್ನ ನೋಡಿ ನಾವು ಇನ್ನಷ್ಟು ಸ್ಪ್ರೆಡ್ ಆಗಿ ದುಡಿಬೇಕು ಅನ್ಸಕತ್ತೆ ಸರ್ ಭಾರತೀಯ ಜನತಾ ಪಾರ್ಟಿ ಅಂದ್ರೇನೆ ಕಾರ್ಯಕರ್ತರ ಆಧಾರಿತ ಪಕ್ಷ ಅವರು ಯಾರೋ 100 ಕೋಟಿ ಕೊಟ್ಟವರಿಗೆ ಇಂತವರಿಗೆ ಬಂದು ಉದ್ಯಮಿಗಳಿಗೆ ಮಣೆ ಹಾಕೋದಲ್ಲ ಅವರು ಸಾಮಾನ್ಯ ಕಾರ್ಯಕರ್ತರು ನೋಡ್ತಾರೆ ಇವರನ್ನೇ ಮಾಡಬೇಕು ಅಂತ ಅನಿಸ್ತು ಬೆಳಕರದ್ರಾಗ ಅವರು ಎತ್ತಿಕೊಂಡು ರಾಜ್ಯಸಭೆ ಮೆಂಬರ್ನ ವಿಧಾನ ಪರಿಷತ್ ಸದಸ್ಯರನ್ನು ಮಾಡಿ ಕೂಡಿಸಿದ್ದ ಅನುಮಂತಿದ್ದೆವು ಸರ್ ಮೊನ್ನೆ ಮೊನ್ನೆ ನಡೆದಂತ ನಾರಾಯಣ ಸ ಬಾಂಡಿಗೆ ಅವರಿಗೆ ಮಾಡಿದ್ರು ತುಂಬಾ ಖುಷಿ ಅನಿಸಿದ್ರು ಕಾರ್ಯಕರ್ತರಲ್ಲ ಸರ್ ಅವರೆಲ್ಲ ಅವರೆಲ್ಲ ಅಭ್ಯಾಸ ವರ್ಗಕ್ಕೆ 200-250 ಕಿಲೋಮೀಟರ್ ಬಂದು ಪ್ರಶಿಕ್ಷಣ ವರ್ಗದಾಗ ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ಸರ್ ಅವರೆಲ್ಲ ಗುರುಸಿದ್ದು ನಮಗೆ ಒಂದು ಚೈತನ್ಯ ಕುಡಿದೇಳ್ತದೆ ಸರ್